ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ಇದು ವಿಶೇಷ ಸಂದರ್ಶನ ನಾನು ವಿನಾಯಕ್ ಗಂಗುಳಿ ಇಂದಿನ ಸಂದರ್ಶನದ ವಿಶೇಷ ಅತಿಥಿ ಕಾಗಿನೆಲೆ ಕನಕ ಗುರುಪೀಠದ ಪೀಠಾಧ್ಯಕ್ಷ ಶ್ರೀ ನಿರಂಜನಾನಂದಪುರಿ ಸ್ವಾಮೀಜಿಯವರು ಸ್ವಾಮೀಜಿಯವರೇ ಕಾರ್ಯಕ್ರಮಕ್ಕೆ ಸ್ವಾಗತ ಈಗ ಕನಕದಾಸರನ್ನು ಪ್ರತಿನಿಧಿಸತಕ್ಕಂತಹ ಯತಿಗಳು ತಾವು ತಾವೇ ಈಗ ಕುಲ ಕುಲ ಕುಲವೆಂದು ಹೊಡೆದಾಡುತ್ತಿದ್ದೀರಲ್ಲ ಕೆಲವೊಂದು ವಿಚಾರಗಳು ಎಲ್ಲ ಸಂದರ್ಭದಲ್ಲಿ ಅನ್ವಯಿಸೋದಿಲ್ಲ ಎಲ್ಲ ವಿಚಾರಗಳಲ್ಲೂ ಕೂಡ ಅನ್ವಯಿಸೋದಿಲ್ಲ ಹಾಗಾಗಿ ಕುಲಕುಲವೆಂದು ಒಡೆದಾಡಬೇಡಿ ಅಂತಂದು ಹೇಳಿದ್ದಾರೆ ಆದರೆ ಕುಲದ ಕೆಲಸ ಮಾಡಬೇಡಿ ಅಂತಂದೇನು ಹೇಳಿ ಈಗ ಕನಕದಾಸರ ಮೂಲ ಆಶಯಗಳಿಗೆ ಈಗ ನಡೀತಾ ಇರುವಂಥ ಎಲ್ಲ ವಿದ್ಯಮಾನಗಳು ಪೂರಕ ಆಗಿದೆ ಅಂತ ಹೇಳೋದು ತಮ್ಮ ಮಾತು ಖಂಡಿತ ಓಕೆ ಸರಿ ಈಗ ತಾವು ಕುರುಬರಿಗೆ ಎಷ್ಟಿ ಮೀಸಲಾತಿ ಸಿಗಬೇಕು ಅಂತ ಒಂದು ದೊಡ್ಡ ಮಟ್ಟದ ಪಾದಯಾತ್ರೆ ಮಾಡ್ತಾ ಈ ಪಾದಯಾತ್ರೆ ಶುರುವಾಗಿದ್ದು ಹೇಗೆ ಇದು ನಮಗಂತೂ ಕೂಡ ಈ ಪಾದಯಾತ್ರೆಗೆ ಟಿ ಹೋರಾಟವನ್ನು ನಾವು ಪ್ರಾರಂಭ ಮಾಡಬೇಕು ಅನ್ನೋ ಆಲೋಚನೆ ನಮಗಲ್ಲಿ ಇರಲಿಲ್ಲ ಕೆಲವೊಂದು ಸನ್ನಿವೇಶಗಳು ಸಂದರ್ಭಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಮತ್ತೊಂದು ಮಗದಲ್ಲಿ ಆ ರೀತಿಯಾಗಿ ಮೂಬಂದಂಥ ಸಂದರ್ಭದಲ್ಲಿ ಇದಕ್ಕೆ ಏನಾದರೂ ಒಂದು ಅಂತ್ಯ ಕಾಣಬೇಕು ಅನ್ನುವಂಥ ಉದ್ದೇಶದಿಂದ ನಾನು ಮತ್ತು ಈಶ್ವರಾನಂದಪುರಿ ಸ್ವಾಮೀಜಿಯವರು ಚರ್ಚೆ ಮಾಡಿ ಇದಕ್ಕೊಂದು ಒಳ್ಳೆಯ ರೂಪುರೇಷೆಯನ್ನು ರೆಡಿ ಮಾಡಬೇಕು ಅಂತಂದೇಳಿ ನಾವು ಮೊದಲಿಗೆ ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯವ್ರ ಮನೆಗೆ ಹೋಗಿ ಇಲ್ಲ ಸಮಾಜ ತುಂಬ ಫಾಸ್ಟ್ ಆಗಿದೆ ನಾವು ನೀವು ತಿಳ್ಕೊಂಡಾಗೆ ಸಮುದಾಯ ಆ ರೀತಿಯಾಗಿ ನಮ್ಮನ್ನು ನೋಡ್ತಾ ಇಲ್ಲ ಎಷ್ಟು ಹೋರಾಟದಲ್ಲಿ ಸಮಾಜ ದ್ರೋಹದ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಕೂಡ ಕೇಳಿ ಬರ್ತದಾವೆ ಈ ಸಂದರ್ಭದಲ್ಲಿ ನಾವು ಸುಮ್ಮನೆ ಕೂತ್ಕೊಳ್ಳೋದು ಸರಿಯಲ್ಲ ಅಂದರೆ ಈ ಹೋರಾಟದ ನಿರ್ಣಯ ನೀವೇ ತೊಗೊಂಡಿದ್ದು ಮಾಡಬೇಕು ಮಾಡಬೇಕು ಅಂತ ಆದರೆ ಮಾಡಬೇಕು ಅಂದಿದ್ದ ತಕ್ಷಣ ನಾವು ನಾಯಕರುಗಳನ್ನು ಅವರ ಅಭಿಪ್ರಾಯಗಳನ್ನು ಕೇಳಬೇಕಾಗತ್ತೆ ಆ ಸಂದರ್ಭದಲ್ಲಿ ನಾನು ಸಿದ್ದರಾಮಯ್ಯನವ್ರ ಮನೆಗೆ ನಾನು ಮತ್ತು ಈಶ್ವರನಪುರಿ ಸ್ವಾಮೀಜಿಯವರು ಇಬ್ಬರು ಕೂಡ ಸಿದ್ದರಾಮಯ್ಯನವ್ರ ಮನೆಗೆ ಹೋಗಿ ಸುಮಾರು ಎರಡು ತಾಸು ಅವ್ರ ಹತ್ರ ಸಮಗ್ರವಾಗಿ ಚರ್ಚೆ ಮಾಡಿದ್ದೀನಿ ಚರ್ಚೆ ಮಾಡಿದಂಥ ಸಂದರ್ಭದಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯನವರು ಭಾಳ ಸ್ಪಷ್ಟವಾಗಿ ಹೇಳಿದರು ನೀವು ಮುಂದುವರಿ ನನಗೆ ಕೆಲವೊಂದು ಇದಿರೋದರಿಂದ ನಾನು ಇದರಲ್ಲಿ ಬಂದು ನೇರವಾಗಿ ಭಾಗವಹಿಸೋಕ್ಕೆ ನನ್ನ ಕಡೆ ಕಷ್ಟ ಆಗುತ್ತೆ ಸಮಾಜಕ್ಕೋಸ್ಕರ ನೀವು ಸ್ವಾಮಿಗಳಾಗಿದ್ದೀರಿ ಸಮಾಜದ ಏಳಿಗೆಗೋಸ್ಕರ ಸ್ವಾಮಿಗಳಾಗಿದ್ದೀರಿ ಸಮಾಜದ ಅಭಿವೃದ್ಧಿ ನಿಮ್ಮ ಕೆಲಸ ನೀವು ಈ ಹೋರಾಟವನ್ನು ಮುಂದುವರಿಸ್ರಿ ಅನ್ನುವಂತಹ ಮಾತು ಅವರು ಒಪ್ಪಿಕೊಂಡ ಮೇಲೆ ಅವರ ಸಮ್ಮತಿ ಕೊಟ್ಟಾದ ಮೇಲೆ ನಾವು ನೆಕ್ಸ್ಟ್ ಈಶ್ವರಪ್ಪರ ಮನೆಗೆ ಹೋಗಿರ್ತಕ್ಕಂಥದ್ದು ಅಂದರೆ ಅವರಿಗೆ ಯಾಕೆ ನಿರಾಸಕ್ತಿ ತೋರಿಸಿದ್ರು ಅಂತ ತಮ್ಮ ಹೋರಾಟದ ಬಗ್ಗೆ ಅವ್ರು ನಿರಾಸಕ್ತಿ ತೋರಿಸಿಲ್ಲ ಅಲ್ಲ ಬರ್ಬೋದಿತ್ತಲ್ಲ ಅವರು ಬರ್ಬೋದು ಅನ್ನೋದಕ್ಕಿಂತ ಅವರು ಒಂದು ನಾವೇನು ಹೇಳಿದ್ವಿ ನಾನು ಕೂಡ ಸುಮಾರು ಹತ್ತು ಹದಿನೈದು ವರ್ಷದಿಂದಲೂ ಕೂಡ ಸಿದ್ದರಾಮಯ್ಯನವ್ರ ಬಗ್ಗೆ ನಾನು ಮಾತನಾಡಬೇಕಾದ್ರೆ ಅವರೊಂದು ಅಯ್ಯಂದ ನಾಯಕ ಅಂತ ಅವರು ಮೂಲತಃ ಕುರುಬ ಸಮುದಾಯದಲ್ಲಿ ಹುಟ್ಟಿದರೂ ಕೂಡ ನಾವಾದರೂ ಕೂಡ ಕೇವಲ ಅವರನ್ನು ಜಾತಿಗೆ ಸೀಮಿತಗೊಳಿಸ್ಲಿಕ್ಕೆ ಇಷ್ಟಪಡೋಕ್ಕೋಗೋದಿಲ್ಲ ಅವರು ಒಂದು ಸೈದ್ಧಾಂತಿಕ ವ್ಯವಸ್ಥೆಯಲ್ಲಿ ರಾಜಕಾರಣ ಮಾಡ್ಕೊಂಡು ಬಂದಂತಹ ವ್ಯಕ್ತಿ ಅಯ್ಯಿಂದ ಅವನ್ನ ಕಟ್ಕೊಂಡು ಬಂದು ತನ್ನ ರಾಜಕೀಯವನ್ನು ಬೆಳೆಸ್ಕೊಂಡು ಮುಖ್ಯಮಂತ್ರಿ ಆದಂತಹ ವ್ಯಕ್ತಿನ ಈ ಒಂದು ಜಾತಿಗೆ ಸೀಮಿತಗೊಳಿಸ್ಲಿಕ್ಕೆ ನಮಗೂ ಕೂಡ ಇಷ್ಟ ಇಲ್ಲ ಬಟ್ ಅವ್ರಿಗೂ ಕೂಡ ಒಂದು ಜಾತಿಯ ಪರವಾಗಿ ಮಾತನಾಡಿದರೆ ನನ್ನ ನನ್ನ ತತ್ವ ಸಿದ್ಧಾಂತದ ರಾಜಕೀಯ ತತ್ವ ಸಿದ್ಧಾಂತಕ್ಕೆ ಒಡ್ತಾ ಬರುತ್ತೆ ಅನ್ನುವಂಥದ್ದು ಕೂಡ ಅವರಿಗೆ ಅನಿಸಿರ್ಬೇಕು ಅನಿಸುತ್ತೆ ತಮ್ಮ ಪೀಠದ ಆದೇಶ ಏನಿತ್ತು ಅವರಿಗೆ ಪೀಠದ ಆದೇಶ ಏನಿತ್ತಂತಂದರೆ ಇದು ಟಿ ಹೋರಾಟ ಸಮುದಾಯ ಎದ್ದು ಕುಂತಿದೆ ಈ ಸಂದರ್ಭದಲ್ಲಿ ಮಠ ಮತ್ತು ರಾಜಕಾರಣಿಗಳು ಸುಮ್ಮನೆ ಇದ್ದರೆ ಸಮುದಾಯ ನಮ್ಮನ್ನು ಕ್ಷಮ ಮಾಡೋದಿಲ್ಲ ನಾವು ಹೊರಗಡೆ ಬರಲೇಬೇಕಾಗುತ್ತೆ ಸಮುದಾಯಕ್ಕೋಸ್ಕರ ನಾವು ಹೊರಗಡೆ ಬರಲೇಬೇಕಾಗುತ್ತೆ ಅಂತಂದಾಗ ಅವ್ರು ಹೋಗಿ ಪ್ರಯತ್ನ ಮಾಡಿ ಆಗೋದು ಬಿಡೋದು ಸೆಕೆಂಡ್ರಿ ನೀವು ನಿಮ್ಮ ಕಾರ್ಯವನ್ನು ಪ್ರಾಮಾಣಿಕವಾಗಿ ಕೆಲಸ ಮಾಡ್ರಿ ಅಂತಂದು ಹೇಳಿದ ಮೇಲೆ ನಾವು ಈಗ ಸ್ವಾಮೀಜಿ ನನ್ನ ಒಂದು ಸ್ಪಷ್ಟ ಪ್ರಶ್ನೆಗೆ ತಾವು ಸ್ಪಷ್ಟ ಉತ್ತರ ಕೊಡಿ ನೀವು ಹೋರಾಟದಲ್ಲಿ ಪಾಲ್ಗೊಳ್ಳಿಕ್ಕೆ ಬರಬೇಕು ಅಂತ ತಾವು ಪೀಠಾಧಿಪತಿಯಾಗಿ ಅವರಿಗೆ ಆಹ್ವಾನ ಕೊಟ್ಟಿದ್ರಾ ಇಲ್ವಾ ಇಲ್ಲ ನಾವು ನೇರವಾಗಿ ಬನ್ರಿ ಅಂತಾನೆ ಹೇಳಿದ್ದು ಅವರಿಗೆ ನೀವು ಈ ಟಿ ಹೋರಾಟಕ್ಕೆ ನೀವು ಬನ್ರಿ ಅಂತಂದಾಗ ಅವರು ಸ್ಪಷ್ಟವಾಗಿ ಹೇಳಿದರು ನನಗೆ ಇದರಲ್ಲಿ ಭಾಗವಹಿಸಕ್ಕಾಗೋದಿಲ್ಲ ನಾನು ನಿಮ್ಗೆ ಆಂತರಿಕವಾಗಿ ಬಾಹ್ಯ ಇದವಾಗಿ ನಾನು ನಿಮಗೆ ಬೆಂಬಲವನ್ನು ಕೊಡ್ತೇನೆ ನೀವು ಎಷ್ಟು ಹೋರಾಟವನ್ನು ನೀವು ಯಾವುದೇ ರೀತಿಯಾಗಿ ಮಾಡಿದರೂ ಕೂಡ ನಮ್ದು ಯಾವುದೇ ಅಭ್ಯಂತರ ಇಲ್ಲ ಅನ್ನುವಂಥದ್ದನ್ನು ಅವ್ರು ಭಾಳ ಸ್ಪಷ್ಟವಾಗಿ ಹೇಳಿ ಅವರು ಕೆಲವು ವೇದಿಕೆಗಳಲ್ಲಿ ನನ್ನನ್ನು ಕರ್ದ ಇಲ್ಲ ಇವರು ಅಂತ ಹೇಳಿದ್ರಲ್ಲ ಅದು ಸತ್ಯಕ್ಕೆ ದೂರವಾದ ಮಾತು ನಾನು ಮತ್ತು ಪುರಿ ಸ್ವಾಮೀಜಿಯರು ಸ್ವತಃ ಅವ್ರ ಹೋಗಿ ನಾವು ಅವರ ಅಭಿಪ್ರಾಯಗಳನ್ನು ತಿಳ್ಕೊಂಡೆ ನಾವು ಈ ಕೆಲಸಗಳನ್ನು ಮಾಡಿರ್ತಕ್ಕಂಥದ್ದು ನೀವು ಬರ್ರಿ ಅಂತಂದು ಅಂದಾಗೂ ಕೂಡ ನಾವು ಆದಿ ಬೀದಿಯಲ್ಲೆಲ್ಲ ಬಂದು ನಾನು ಈ ಪ್ರತಿಭಟನೆ ಮಾಡೋಕ್ಕಾಗೋದಿಲ್ಲ ನೀವು ಮಾಡಿ ನನಗೆ ಸಹಕಾರ ಇದೆ ಅನ್ನುವಂಥ ಈಗ ಸಿದ್ದರಾಮಯ್ಯನವರು ತಮ್ಮ ಎಸ್ ಟಿ ಹೋರಾಟದ ಈ ಮೀಸಲಾತಿ ಪಾದಯಾತ್ರೆಯಲ್ಲಿ ಭಾಗವಹಿಸದೇ ಇರುವ ಅದರ ಪರಿಣಾಮ ಏನಾಗಿದೆ ನಿಮ್ಮ ಪಾದಯಾತ್ರೆ ಮೇಲೆ ಏನೂ ಆಗಿಲ್ಲ ತುಂಬ ಚೆನ್ನಾಗಿ ಬಂದಿದೆ ಯಾವುದೇ ರೀತಿಯ ಪರಿಣಾಮಗಳಾಗಲಿ ಮತ್ತೊಂದಾಗಲಿ ಏನಾಗಿಲ್ಲ ಹಂಗೆ ಪರಿಣಾಮ ಆಗೋದಾಗಿದ್ದರೆ ತಾಲೂಕು ಕೇಂದ್ರಗಳಲ್ಲಿ ಜಿಲ್ಲಾ ಕೇಂದ್ರಗಳಲ್ಲಿ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಜನ ಹೆಂಗೆ ಸೇರ್ತಾಯಿದ್ರು ಯಾಕೆ ಸೇರ್ತಾಯಿದ್ರು ಇದು ಯಾವುದೇ ಒಬ್ಬ ವ್ಯಕ್ತಿಯಿಂದ ಸೇರುವಂಥದ್ದಲ್ಲ ಯಾವುದೋ ಒಬ್ಬ ಸ್ವಾಮಿಗಳು ಬೀದಿಗೆ ಬಂದಿದಾರಂಥದ್ದಲ್ಲ ಕಟ್ಟಕಡೆಯ ಕುರುಬನ ಭವಿಷ್ಯಕ್ಕೋಸ್ಕರ ಇವತ್ತು ರಾಜ್ಯದ ಜನ ಹೊರಗಡೆ ಬಂದಿರತಕ್ಕಂಥದನ್ನ ನಾವು ಪರಿಗಣನೆ ಮಾಡಬೇಕು ಈಗ ಸ್ವಾಮೀಜಿಯವರೀಗ ಸಿದ್ದರಾಮಯ್ಯವರೇ ಮುಖ್ಯಮಂತ್ರಿಯಾಗಿ ಐದು ವರ್ಷ ಈ ರಾಜ್ಯ ಆಳಿದ್ದಾರೆ ಈಗ ತಾವು ಹೇಳ್ತಾ ಇರುವಂಥ ಕುರುಬ ಟಿ ಮೀಸಲಾತಿ ಅಂತ ಹೇಳುವಂಥದ್ದು ಅವ್ರ ಕಡೆಯಿಂದಲೇ ಅವ್ರ ಕಾಲದಲ್ಲೇ ತಮಗೆ ಮಾಡಲಿಕ್ಕೆ ಒಂದು ಅವಕಾಶ ಇತ್ತಲ್ಲ ಆವಾಗ ಯಾಕೆ ತಾವು ಇದನ್ನು ಹೇಳಲಿಲ್ಲ ಅವರು ಮುಖ್ಯಮಂತ್ರಿ ಇದ್ದಂಥ ಸಂದರ್ಭದಲ್ಲಿ ಬೀದರ್ ಗುಲ್ಬರ್ಗ ಯಾದಗಿರಿ ಇದನ್ನು ಶಿಫಾರಸ್ ಮಾಡಿದ್ದಾರೆ ಗೊಂಡ ಸಮುದಾಯ ಗೊಂಡ ಸಮುದಾಯ ಗೊಂಡ ಮತ್ತು ಕುರುಬ ಅನ್ನುವಂಥದ್ದು ಎರಡೂ ಒಂದೇ ಅನ್ನುವಂಥದ್ದನ್ನು ಶಿಫಾರಸು ಮಾಡಿದ್ದಾರೆ ಬಟ್ ಅದನ್ನು ಯಾರೂ ಕೂಡ ಸರಿಯಾದ ರೀತಿಯಾಗಿ ಅದನ್ನು ಅಪ್ ಮಾಡೋದಾಗಲಿ ಅದನ್ನು ತೀಕ್ಷ್ಣವಾಗಿ ತಗೊಂಡೋಗದಾಗಿ ಮಾಡಲಿಲ್ಲ ಬಟ್ಟು ಈ ಸಂದರ್ಭದಲ್ಲಿ ರಾಜ್ಯದ ಜನ ಸ್ವಯಂ ಪ್ರೇರಿತವಾಗಿ ಏನಾದರೂ ಮಾಡಬೇಕು ಅಂತಂದೇಳಿ ಇದನ್ನು ಬಡಿದೆಬ್ಬಿಸಿ ಇದನ್ನು ಈ ಹೋರಾಟವನ್ನು ಮಾಡಿರ್ತಕ್ಕಂಥ ಅಲ್ಲ ಆವಾಗ ಅವಕಾಶ ಇತ್ತಲ್ಲ ಅವರಿಂದನೇ ಇಡೀ ಎಷ್ಟಿ ಸಮುದಾಯವನ್ನೇ ತಾವು ಇಡೀ ಕುರುಬ ಸಮುದಾಯವನ್ನೇ ಟಿಗೆ ಹಾಕಲಿಕ್ಕೆ ಒಂದು ಅವಕಾಶ ಇತ್ತಲ್ಲ ನಿಮಗೆ ಆ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಇದ್ದಂಥ ಸಂದರ್ಭದಲ್ಲಿ ನಾನು ನೂರಾರು ಸಾರಿ ಕೇಳಿದ್ದೀನಿ ಅವರಿಗೆ ಕಾಗಿನೆಲೆಗೆ ಬಂದಾಗ ವೇದಿಕೆಗಳಲ್ಲಿ ಮತ್ತೊಂದು ಮಗದೊಂದು ಸಂದರ್ಭದಲ್ಲಿ ಅವರಿಗೆ ಈ ಸಮುದಾಯನ ಎಷ್ಟಿ ಮೀಸಲಾತಿಗೆ ಒಳಪಡಿಸ್ರಿ ಅನ್ನುವಂಥದ್ದು ಅವ್ರು ಯಾಕೋ ಒಂದು ಸ್ವಲ್ಪ ಆ ಸಂದರ್ಭದಲ್ಲಿ ಒಂದಿಷ್ಟು ಹಿಂದೇಟ್ ಹೊಡೆದಿದ್ದರೂ ಕೂಡ ನಾನು ಗಮನಕ್ಕೆ ತರಲಿಕ್ಕೆ ಇಷ್ಟಪಡ್ತೇನೆ ಕೊನೆಗೆ ನಾನೇನು ಅವರ ಹತ್ರ ರಿಕ್ವೆಸ್ಟ್ ಮಾಡಿಕೊಂಡೆ ಅಂತಂದರೆ ನಮಗೆ ಎಷ್ಟೇ ಮೀಸಲಾತಿ ಸವಲತ್ತು ಅವಶ್ಯಕತೆ ಇಲ್ಲ ಕನಿಷ್ಠ ಪಕ್ಷ ಗ್ರಾಮೀಣ ಪ್ರದೇಶದ ಮೇ ಪ್ರದೇಶದಲ್ಲಿರ್ತಕ್ಕಂಥ ಈ ಸಮುದಾಯದ ಮೇಲೆ ಆಗುವಂಥ ಅನಾಹುತಗಳು ಕೇಸುಗಳನ್ನು ತಡೆಗಟ್ಟಕ್ಕಾದರೂ ಈ ಜಾತಿನಿಂದನೇ ಕಾಲಮಗಾದರೂ ಈ ಸಮುದಾಯವನ್ನು ಸೇರಿಸೋ ವ್ಯವಸ್ಥೆಯನ್ನು ಮಾಡಿರಿ ಹೇಳಿದೆ ನೋಡೋಣ ಮಾಡೋಣ ಅಂತಂದು ಅವರು ಇದೇ ರೀತಿಯಾಗಿ ಹೇಳ್ಕೊಂಬಂದರು ಬಟ್ ಅವ್ರದ್ದು ನಾವು ಕೇಳುವಂಥ ಸಂದರ್ಭದಲ್ಲಿ ಆಲ್ರೆಡಿ ಸರ್ಕಾರ ಮುಗಿಯ ಹಂತಕ್ಕೆ ಬಂದಿತ್ತು ಅಲ್ಲಿ ಅಲ್ಲಿ ಮುಗಿದೋಯ್ತು ಅಂತಂದು ಅವರಿಗೆ ತಾವು ಹೇಳ್ತಾ ಇರೋ ವಿಚಾರಗಳನ್ನೆಲ್ಲ ನೋಡಿದರೆ ತಮಗೂ ಮತ್ತೆ ಸಿದ್ದರಾಮಯ್ಯವ್ರ ಮಧ್ಯೆ ಏನಾದರೂ ಕಂದಕ ಇದೆ ಅಂತ ಹೇಳುವಂಥದ್ದು ಸ್ಪಷ್ಟ ಆಗುತ್ತೆ ಸಾಧ್ಯನೇ ಇಲ್ಲ ಯಾವ ಕಾರಣಕ್ಕೂ ಸಾಧ್ಯ ಇಲ್ಲ ಯಾವ ಕಾರಣಕ್ಕೂ ಸಾಧ್ಯ ಇಲ್ಲ ಕಂದಕ ಅಥವಾ ನಿರಂಜನಾನಂದಪುರಿ ಸ್ವಾಮೀಜಿಯವರು ಸಿದ್ದರಾಮಯ್ಯವರನ್ನೇ ಓವರ್ಟೇಕ್ ಮಾಡಿ ಮುಂದೆ ಹೋದರು ಅಂತ ಹೇಳ್ಬೋದಾ ಹೆಂಗೆ ಓವರ್ಟೇಕ್ ಮಾಡೋಕ್ಕಾಗುತ್ತೆ ಅವರು ಈ ರಾಜ್ಯದ ಈ ಸಮಾಜವನ್ನು ಕಟ್ಟಿದಂತಹ ವ್ಯಕ್ತಿ ಮಠವನ್ನು ಕಟ್ಟಿದಂಥ ವ್ಯಕ್ತಿ ಅವರನ್ನು ಓವರ್ಟೇಕ್ ಮಾಡಲಿಕ್ಕೆ ಕನ್ಸು ಮನಸಲ್ಲೂ ಕೂಡ ನಾವು ಯೋಚನೆ ಮಾಡಲಿಕ್ಕೆ ಆಗೋದಿಲ್ಲ ಸಿದ್ದರಾಮಯ್ಯ ಸಿದ್ದರಾಮಯ್ಯನೇ ಅವತ್ತೀವಿ ಈಗ ಈ ಹೋರಾಟದ ನೇತೃತ್ವ ತಮ್ಮ ನೇತೃತ್ವವಲ್ಲೇ ನಡೀತಾ ಇದೆ ಹೌದು ನಿರಂಜನಾನಂದಪುರಿ ಸ್ವಾಮೀಜಿಯವರು ಯೋಗಿ ಆದಿತ್ಯನಾಥರಂತೆ ಆಗಲಿಕ್ಕೆ ಹೊರಟಿದ್ದಾರೆ ಇದನ್ನು ಹೇಳ್ಬೋದಾ ಭಾಳ ಕಡೆ ವಾಟ್ಸಪ್ಗಳಲ್ಲಿ ಫೇಸ್ಬುಕ್ಗಳಲ್ಲಿ ಅದನ್ನ ಬಿಟ್ಟರು ಅದು ಮೈಸೂರು ಭಾಗದಲ್ಲಂತೂ ತುಂಬ ಯಥೇಚ್ಛವಾಗಿ ಚರ್ಚೆ ಆಗಿದ್ದಂತೂ ಸತ್ಯ ಅದು ನಾನು ಆಲ್ರೆಡಿ ಎಲ್ಲ ಕಡೆಯೂ ಚರ್ಚೆ ಮಾಡಿದ್ವಿ ಯಾಕಂದರೆ ಒಬ್ಬ ಸ್ವಾಮೀಜಿ ಆದಂಥವನು ರಾಜಕಾರಣ ಆಗಲಿಕ್ಕೆ ಯಾವತ್ತೂ ಇಷ್ಟಪಡೋಕ್ಕೆ ಹೋಗೋದಿಲ್ಲ ಯಾಕಂದರೆ ಈ ರಂಗದಲ್ಲೇ ಸಾಕಷ್ಟು ಜನಸೇವೆ ಮಾಡುವಂಥ ಅವಕಾಶಗಳು ತುಂಬ ಇದ್ದಾವೆ ನಾವು ಯಾವತ್ತೂ ಕೂಡ ಆ ರೀತಿಯಾದಂತಹ ಆಲೋಚನೆಗಳಾಗಲಿ ಚಿಂತನೆಗಳಾಗಲಿ ಉದಾಹರಣೆಗಳು ಈ ನೆಲದ ಮಣ್ಣಲ್ಲಿ ಆಗಿದೆ ಅಂತ ಯಾರು ಆಗಿಲ್ಲ ಸನ್ಯಾಸಿ ಯೋಗಿ ಆದಿತ್ಯನಾಥದೇ ಉದಾಹರಣೆ ತಗೊಳ್ಳಿ ಅದು ಉತ್ತರ ಉತ್ತರ ಭಾರತದಲ್ಲಾಗಿದೆ ದಕ್ಷಿಣ ಭಾರತದಲ್ಲಾಗಿಲ್ಲ ಅಂದ್ರೆ ತಮಗೆ ತಾವು ಆಡಳಿತ ಮಾಡಲಿಕ್ಕೆ ತಮಗೆ ಇಚ್ಛೆ ಇಲ್ಲ 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 ಸಮುದಾಯಕ್ಕೆ ನ್ಯಾಯ ಕೊಡಿಸೋದ್ರಷ್ಟೇ ಅಷ್ಟೇ ಅನ್ನೋ ಸಮುದಾಯದ ಅಭಿವೃದ್ಧಿ ಕಟ್ಟಕಡೆಯ ಕುರುಬನಿಗೆ ಸಾಮಾಜಿಕ ನ್ಯಾಯ ಕೊಡಿಸಿಕೊಳ್ಳೋ ಅಂತದೇ ನಮ್ಮ ಕನಕ ಗುರುಪೀಠದ ಮೂಲ ಓಕೆ ಈಗ ಈ ಇಡೀ ಸಿಚುವೇಶನ್ನಲ್ಲಿ ಸಿದ್ದರಾಮಯ್ಯನವರ ರೇಟಿಂಗನ್ನು ಕಡಿಮೆ ಮಾಡಿ ಈಶ್ವರಪ್ಪನವರ ರೇಟಿಂಗನ್ನು ಮುಂದೆ ಮಾಡಲಿಕ್ಕೆ ಈ ಮೀಸಲಾತಿ ಹೋರಾಟವನ್ನು ಬಳಸ್ಕೊಳ್ಳಾಗ್ತಾ ಇದೆ ಅಂತ ಒಂದು ಆರೋಪ ಇದೆ ಅವು ಎಲ್ಲ ಸತ್ಯಕ್ಕೆ ದೂರವಾದಂಥ ಮಾತು ಸಿದ್ದರಾಮಯ್ಯ ನಮ್ಮ ಸಮಾಜದ ಅಗ್ರಗಣ್ಯ ನಾಯಕ ಅದರಲ್ಲಿ ಯಾವ್ದು ಕೂಡ ಸಂಶಯ ಇಲ್ಲ ಟಿ ಹೋರಾಟ ಅನ್ನುವಂತಹ ಸಂಘಟನೆಗಳು ಇನ್ನೂ ಹತ್ತು ಹಲವಾರು ಸಂಘಟನೆಗಳು ಹುಟ್ಟಿಕೊಂಡರೂ ಕೂಡ ಸಿದ್ದರಾಮಯ್ಯನ ವರ್ಚಸ್ಸಾಗಲಿ ಅವರ ಕೀರ್ತಿಯನ್ನಾಗಲಿ ಕುಂದಿಸುವಂಥ ಕೆಲಸ ಕಾರಣಕ್ಕೂ ಆಗೋದಿಲ್ಲ ಅನ್ನುವಂಥದ್ದು ಯಾಕಂತಂದರೆ ಅವರು ಅವ್ರದ್ದೇ ಆದಂತಹ ಒಂದು ಕೊಡುಗೆ ಅವ್ರದ್ದೇ ಆದಂಥ ಒಂದು ಪರಿಶ್ರಮ ಈ ಸಮಾಜಕ್ಕೆ ಈ ರಾಜ್ಯಕ್ಕೆ ಇದೆ ಯಾವತ್ತೂ ಅದನ್ನು ಸ್ಮರಣೆಯಲ್ಲಿ ಇಟ್ಕೊಂಡಿರ್ತಾರೆ ಅಲ್ಲ ಈಶ್ವರಪ್ಪ ಪ್ರಕಾರ ಆರ್ ಎಸ್ ಎಸ್ ಮತ್ತು ಅಲ್ಲ ಅವ್ರು ಯಾವಾಗ ಕುರುಬ ಜಾತಿವಾದಿಯಾದರು ಈಗ ಮೊದಲು ಅವರು ಆ ತತ್ವ ಸಿದ್ಧಾಂತಕ್ಕೆ ಇದ್ದರು ನಾನು ಆರ್ ಎಸ್ ಎಸ್ಸಲ್ಲಿ ಕೆಲಸ ಮಾಡಿದಂಥವ್ರು ಹಿಂದೂ ಪರವಾಗಿ ಕೆಲಸ ಮಾಡಿದಂಥವ್ರು ಇವಾಗ ಸಮಾಜದ ಪರವಾಗಿ ಕೆಲಸ ಮಾಡ್ತೀನಿ ಅಂತಂದು ಬಂದಾರ ದೂರ ಇಡೋಕ್ಕಾಗತ್ತಾ ಅದೆಷ್ಟು ಮಟ್ಟಿಗೆ ಸಾಧ್ಯ ಅದನ್ನ ಉಪಯೋಗಿಸ್ಕೋಬೇಕು ಬುದ್ಧಿವಂತಿಕೆಯಿಂದ ಅದನ್ನು ಉಪಯೋಗಿಸ್ಕೊಂಡು ಸಮಾಜಕ್ಕೆ ಒಳ್ಳೆ ಕೆಲಸಗಳನ್ನು ಜಾರಿಗೆ ತರುವಂಥದ್ದು ಸಮಾಜಕ್ಕೆ ಒಳ್ಳೆ ಕೆಲಸ ಆಗುವಂಥದ್ದನ್ನು ಅವರಿಂದ ಮಾಡಿಸ್ಲಿಕ್ಕೆ ಏನು ತಪ್ಪೇನಿದೆ ಯಾಕೆ ಮಾಡಬಾರ್ದು ಎಲ್ಲ ಆಗ ಇಲ್ಲದ್ದು ಈಗ ಹೇಗೆ ಅಂತ ಅಲ್ಲ ಆಗಿಲ್ಲ ಏನು ಅಜೆಂಡಾ ಇಲ್ಲದೆ ಹೇಗೆ ಅಂತ ಏನು ಅಜೆಂಡ ಇಲ್ಲ ಅವರು ಸಮಾಜಕ್ಕೆ ಅವರು ಕುರುಬ್ರು ಎಷ್ಟೀ ಸವಲತ್ತನ್ನು ಕೊಡಿಸ್ಲಿಕ್ಕೆ ಅವರು ಕೂಡ ಚಿಂತಕರ ಬಗ್ಗೆ ಚಿಂತಕರ ಜೊತೆಗೆ ನಂತರ ಸಾಕಷ್ಟು ಮಾಹಿತಿಗಳನ್ನು ಕಲಾಟ್ಕೊಂಡು ಎಲ್ಲೋ ಒಂದು ಕಡೆ ನಾನು ಈ ಸಮಾಜದಲ್ಲಿ ಹುಟ್ಟಿದ್ದೀನಿ ಈ ಸಮಾಜಕ್ಕೆ ಇಷ್ಟೆಲ್ಲ ಅನ್ಯಾಯ ಆಗ್ತಾ ಇದೆಯಲ್ಲ ಏನಾದರೂ ಮಾಡಿ ಕೊನೆಗಾಲದಲ್ಲೂ ಕೂಡ ಇದಕ್ಕೆ ಏನಾದರೂ ನಾನು ಸಮಾಜಕ್ಕೆ ಸರಿ ಕೆಲಸ ಮಾಡಬೇಕು ಅಂತಂದು ಅಪೇಕ್ಷೆ ಪಟ್ಟ ಬಂದಂಥ ವ್ಯಕ್ತಿನ ನೀನು ಇದುವರೆಗೂ ಮಾಡಿಲ್ಲ ಈಗ ಮಾಡ್ತಾ ಮಾಡಕ್ ಬಂದಿದ್ಯಾ ಹೋಗು ಅನ್ನುವಂಥದ್ದು ಎಷ್ಟು ಸರಿ ಅಲ್ಲ ಸಿದ್ದರಾಮಯ್ಯವ್ರ ಪ್ರಶ್ನೆ ಏನಂದ್ರೆ ಉಡುಪಿಯ ಕನಕ ಗೋಪುರವನ್ನ ಕೆಡವಿದಾಗ ಈಶ್ವರಪ್ಪ ಯಾರ ಪರ ಇದ್ರು ಕೇಳಿ ಸ್ವಾಮೀಜಿಯವರ ಬರ್ಲಿಲ್ಲ ಇವತ್ತು ಬಂದಿದಾರಲ್ಲ ಯಾಕೆ ಉಪಯೋಗಿಸ್ಕೋಬಾರ್ದು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಕನಕ ಗುರುಪೀಠ ಆದಾಗ ಈಶ್ವರಪ್ಪನವರು ಕೊಡುಗೆ ಏನಿತ್ತು ಗುರುಪೀಠಕ್ಕೆ ಅಂತ ಕೇಳಿದ್ದಾರೆ ಕೊಡುಗೆ ಏನಿತ್ತು ಅನ್ನೋದಕ್ಕಿಂತ ಎಲ್ಲರೂ ಸೇರ್ಕೊಂಡು ಮಠ ಮಾಡಿರ್ತಕ್ಕಂಥದ್ದು ಈಶ್ವರಪ್ಪರಾಗ್ಲಿ ಸಿದ್ದರಾಮಯ್ಯನಾಗಲಿ ವಿಶ್ವನಾಥ್ ಆಗ್ಲಿ ಮುಖಡಪ್ಪರಾಗ್ಲಿ ಲಿಂಗಪ್ಪ ಎಚ್ ಎಮ್ ರೇವಣ್ಣ ಎಲ್ಲ ವಿರೂಪಾಕ್ಷರು ಇವರೆಲ್ಲರೂ ಸೇರಿ ಮಠವನ್ನು ಕಟ್ಟಿರ್ತಕ್ಕಂಥದ್ದು ಯಾರು ಒಬ್ಬರ ಒಬ್ಬರಿಂದ ಮಠ ಆಗಿರ್ತಕ್ಕಂಥದ್ದು ಈಗ ಸ್ವಾಮೀಜಿಯವರು ಈಗ ಯಾವುದೇ ಒಂದು ರಾಜಕೀಯ ಹೋರಾಟಗಳು ಅದು ಇಂಥ ದೊಡ್ಡ ಪಾದಯಾತ್ರೆ ಬೇಕಾದರೆ ಕೋಟ್ಯಾಂತ ರೂಪಾಯಿ ಹಣ ಬೇಕಾಗ್ತದೆ ಈ ಕೋಟ್ಯಾಂತ್ ರೂಪಾಯಿ ಹಣ ನಿಮಗೆ ಹೇಗೆ ಬಂತು ಅಂತ ಭಾಳ ಒಳ್ಳೆಯ ಪ್ರಶ್ನೆಯನ್ನು ಕೇಳಿದ್ರಿ ನೀವು ಈ ಪಾದಯಾತ್ರೆ ಆದಮೇಲೆ ನಿಮಗೆ ಮಾಧ್ಯಮದ ಮೂಲಕನೇ ಜಮಾ ಖರ್ಚನ್ನು ಕೊಡುವಂಥ ಪ್ರಾಮಾಣಿಕ ಕೆಲಸವನ್ನು ಮಾಡ್ತೇನೆ ನಾವು ಈ ಪಾದಯಾತ್ರೆಯನ್ನು ಪ್ರಾರಂಭ ಮಾಡಿದ ಮಾಡುವಂಥ ಸಂದರ್ಭದಲ್ಲಿ ನಮ್ಮ ಹತ್ರ ಹಣಕಾಸು ಇರಲಿಲ್ಲ ತಾವು ಹೇಳ್ದಾಗೆ ಪಾದಯಾತ್ರೆ ಪ್ರಾರಂಭ ಮಾಡಿ ಕಾಗಿನೆಲೆಯಿಂದ ಬ್ಯಾಡಗಿಗೆ ಬಂದು ಬ್ಯಾಡಿಗೆಯಿಂದ ರಾಣೆಬೆನ್ನೂರು ರಾಣೆಬೆನ್ನೂರಿಂದ ಹರಿಹಾರ ಹರಿಹಾರದಿಂದ ದಾವಣಗೆರೆ ಚಿತ್ರದುರ್ಗ ಹಿರಿಯೂರು ಸಿರಾ ತುಮಕೂರು ಬೆಂಗಳೂರು ಗ್ರಾಮಾಂತರ ಬೆಂಗಳೂರು ಬಂದು ಸೇರಿದೀವಿ ದಾರದ್ದುಗೂ ಸರ್ ನಮ್ಮ ನಿರೀಕ್ಷೆ ಮೀರಿ ಸಮುದಾಯ ಒಬ್ಬ ಸಾಮಾನ್ಯ ಒಬ್ಬ ಕುರುಬ ಒಂದು ಕುರಿಯನ್ನು ಮಾರಿ ಹತ್ತು ಸಾವಿರ ರೂಪಾಯಿನ ತಂದು ಕೊಟ್ಟಿರ್ತಕ್ಕಂಥದ್ದು ನಿಮಗೆ ಎಲ್ಲವೂ ಆಧಾರಗಳನ್ನು ಕೊಡ್ತೇನೆ ನಾನು ದಾರುದ್ದಕ್ಕೂ ಕೂಡ ಒಂದೊಂದು ತಾಲೂಕಿನಿಂದ ಹತ್ತು ಲಕ್ಷ ಹದಿನೈದು ಲಕ್ಷ ಕೇವಲ ಒಂದು ರಾಣಿಬೆನ್ನೂರಿಂದ ಮೂವತ್ತೈದು ಲಕ್ಷ ಒಬ್ಬ ಕುರಿ ಕಾಯೋಂಥವ್ರ ಕುರಿಗಳನ್ನು ಕಾದ್ಕೊಂಡು ಮಾರಿಕೊಂಡು ದುಡ್ಡನ್ನು ತಂದುಕೊಟ್ಟಿರ್ತಕ್ಕಂಥದ್ದು ಸಮಾಜದಲ್ಲಿ ಒಳ್ಳೆಯ ಕೆಲಸ ಆಗಬೇಕು ಅನ್ನುವಂಥದ್ದು ಜನಗಳಿಗೆ ಗೊತ್ತಾಗಿರೋದ್ರಿಂದ ಅವರು ನಿರೀಕ್ಷೆ ಮೀರಿ ನಮಗೆ ಹಣವನ್ನು ಕೊಡ್ತಾ ಇದ್ದಾರೆ ನಾವು ಆ ಹಣವನ್ನು ತಂದುಕೊಡುವಂತಹ ರೀತಿಯನ್ನು ನೋಡಿದರೆ ನಮಗೆಲ್ಲ ಒಂಥರ ಯಾವಾಗಪ್ಪ ಇವ್ರದ್ದು ಋಣವನ್ನು ತೀರಿಸಬೇಕು ಅಂತ ಅನಿಸುತ್ತೆ ಆರೋಪ ಏನಂದರೆ ನಿಮ್ಮ ಮೀಸಲಾತಿ ಪಾದಯಾತ್ರೆ ಹೋರಾಟಕ್ಕೆ ಸಂಪೂರ್ಣವಾಗಿ ಹಣ ಹಾಕ್ತಾ ಇರೋದು ಆರ್ ಎಸ್ ಎಸ್ನವರು ಅಂತ ಆರ್ ಎಸ್ ಎಸ್ಸಿಂದ ದುಡ್ಡು ತಗೊಂಡು ಇವು ಎಷ್ಟು ಈ ಹೋರಾಟವನ್ನು ಮಾಡ್ತಿದ್ದೀವಿ ಅನ್ನುವಂಥ ಹಂತ ದರಿದ್ರ ತನಕ ಕುರುಬು ಜಾತಿಗೆ ಬಂದಿಲ್ಲ ಕುರುಬ ಸಮಾಜ ಎಲ್ಲ ರೀತಿಯಾಗಿ ನಿರೀಕ್ಷೆ ಮಟ್ಟಕ್ಕೂ ಇಲ್ಲ ಅಂದರೂ ಕೂಡ ತನ್ನ ಸ್ವಾಭಿಮಾನಕ್ಕೆ ತಕ್ಕಂತೆ ನಡ್ಕೊಳ್ಳೋವಂಥ ವ್ಯವಸ್ಥೆಯಲ್ಲಿ ನಮ್ಮ ಸಮುದಾಯ ಇದೆ ಅನ್ನುವಂಥದ್ದನ್ನು ನಾನು ಹೇಳಲಿಕ್ಕೆ ಇಷ್ಟ ಅಲ್ಲ ತಾವು ಹಾಗಾದರೆ ಯಾಕೆ ಆರ್ ಎಸ್ ಎಸ್ ಮುಖಂಡರನ್ನೆಲ್ಲ ಭೇಟಿ ಮಾಡಿದ್ರಿ ನಾವು ಆರ್ ಎಸ್ ಎಸ್ ಮುಖಂಡ್ರನ್ನ ಭೇಟಿ ಮಾಡಿರಲಿಲ್ಲ ಕರ್ನಾಟಕದ ಭಾರತೀಯ ಜನತಾ ಪಾರ್ಟಿ ಸಂಘಟನಾ ಕಾರ್ಯದರ್ಶಿಗಳಾದಂತ ಸಂತೋಷನ್ ಭೇಟಿ ಮಾಡಿದೆ ಹೊರತು ಆರ್ ಎಸ್ ಎಸ್ ಮುಖಂಡರು ನಾವು ಎಂದೂ ಭೇಟಿ ಮಾಡಿ ಇದ್ರಿಗೆ ಆರ್ ಎಸ್ ಎಸ್ ಪಾರ್ಟಿಸಿಪೇಷನೇ ಇಲ್ವ ಇದ್ರಲ್ಲಿ ಇಲ್ಲ ಇದು ಖಡಾಖಂಡಿತವಾಗಿ ಹೇಳ್ತಾ ಇದ್ದೀರಿ ತಾವು ಕಡ್ಡಿ ಮುರಿದಾಗ ಹೇಳ್ತೀವಿ ನಾವು ಓಕೆ ಸರ್ ಈಗ ಕುಲಶಾಸ್ತ್ರೀಯ ಅಧ್ಯಯನನೇ ನಡೆದಿಲ್ಲ ತಮ್ಮ ಕುರುಬ ಸಮುದಾಯದ್ದು ಯಾರು ಸರ್ ಕುಲಶಾಸ್ತ್ರೀಯ ವರದಿ ಬರ್ದೆ ಈಗ ಇಷ್ಟು ದೊಡ್ಡ ಹೋರಾಟ ಸಮಾವೇಶ ಪಾದಯಾತ್ರೆ ಹೇಗೆ ಅಂತ ಅಲ್ಲ ಕುಲಶಾಸ್ತ್ರ ಅಧ್ಯಯನ ನಡೆದಿಲ್ಲ ಅಂತಂದು ಯಾರು ಹೇಳಿ ಅಲ್ಲ ವರದಿ ಬಂದಿದೆಯಾ ಆಲ್ರೆಡಿ ನಡೆದಿದೆ ಇನ್ನೂ ಹದಿನೈದು ದಿವಸ ಅಮ್ಮ ಅಮ್ಮ ಅಂದರೆ ಜಾಸ್ತಿ ಒಂದು ತಿಂಗಳೊಳಗಡೆ ಎಲ್ಲವೂ ಕೂಡ ಕುಲಶಾಸ್ತ್ರ ಅಧ್ಯಯನ ಕಂಪ್ಲೀಟ್ ಆಗ್ತಿದೆ ಅದಕ್ಕೆ ನಮ್ಮ ಸಮುದಾಯದ ಸಂಘಟನೆಗಳು ಮತ್ತು ನಮ್ಮ ಸಮುದಾಯದ ಜನಗಳು ಮೈಸೂರು ಸಂಶೋಧನಾ ಬುಡಕಟ್ಟು ಸಂಶೋಧನಾ ಕೇಂದ್ರದಿಂದ ಈಗ ಆಲ್ರೆಡಿ ಕುಲಶಾಸ್ತ್ರ ಅಧ್ಯಯನ ನಡೀತಾ ಇದೆ ಅದಕ್ಕೆ ಸಂಬಂಧಪಟ್ಟಂಥ ಎಲ್ಲ ಡಾಕ್ಯುಮೆಂಟ್ಸು ರೆಕಾರ್ಡ್ಸುಗಳನ್ನು ಸಮಾಜದವ್ರು ಕೊಡಲಿಕ್ಕೆ ಪ್ರಯತ್ನ ಮಾಡಿ ಇನ್ನೊಂದು ಜಿಲ್ಲೆ ಮಾಡುವಂಥದ್ದು ಬಿಟ್ರೆ ಇನ್ನೆಲ್ಲವೂ ಆಲ್ಮೋಸ್ಟ್ ಕರ್ನಾಟಕದ ಎಲ್ಲ ಜಿಲ್ಲೆಗಳು ಮುಗಿದೋಗಿದ್ದಾವೆ ಅಲ್ಲ ಈಗ ವರದಿ ಬರ ವರದಿಯಲ್ಲಿ ಏನಿದೆ ಅಂತ ಹೇಳುವಂಥದ್ದು ಮೊದಲೇ ಗೊತ್ತಿದೆಯಾ ನಿಮಗೆ ಈಗ ವರದಿ ಬರದೆ ಅದರಲ್ಲಿ ಬುಡಕಟ್ಟು ಸಂಸ್ಕೃತಿಗೆ ಇದು ಹೋಲಿಕೆ ಆಗ್ತದೋ ಇಲ್ವೋ ಅಂತ ಹೇಳುವಂಥ ವರದಿ ಬರೋಕ್ಕಿಂತ ಮುಂಚೆನೇ ಇದು ಯಾಕೆ ತರಾತುರಿಯಲ್ಲಿ ಪಾದಯಾತ್ರೆ ಕುಲಶಾಸ್ತ್ರ ಅಧ್ಯಯನವನ್ನು ತಗೊಂಡು ಸಮುದಾಯವನ್ನು ಎಷ್ಟಿಗೆ ಮೀಸಲಾತಿಯನ್ನು ಸೇರಿಸುವುದು ಒಂದು ರಾಜಕಾರಣ ಇಚ್ಛಾಶಕ್ತಿಯಿಂದ ಕುಲಶ ಸಮುದಾಯವನ್ನು ಎಷ್ಟಿಗೆ ಸೇರಿಸೋದು ಮತ್ತೊಂದು ನಂತರ ನಾವು ಹೊಸ್ದಾಗಿ ಸಮುದಾಯವನ್ನು ಎಷ್ಟಿಗೆ ಸೇರಿಸ್ರಿ ಅಂತ ಕೇಳ್ತಾ ಇಲ್ಲ ಸರ್ ಆಲ್ರೆಡಿ ನಾವು ಎಷ್ಟು ಇದ್ದೀವಿ ಕೆಲವೊಂದಿಷ್ಟು ಲೋಪದೋಷಗಳಾಗಿರ್ತಕ್ಕಂಥದ್ದನ್ನು ಸರಿಪಡಿಸ್ಕೊಂಡು ಅಖಂಡ ಕರ್ನಾಟಕದ ಕುರುಬು ಸಮುದಾಯವನ್ನು ಎಷ್ಟೇ ಮೀಸಲಾತಿ ಒಳಪಡಿಸ್ರಿ ಅನ್ನುವಂಥದ್ದು ನಮ್ಮ ಆಗ್ರಹ ಮತ್ತು ಒತ್ತಾಯ ಇದೆ ಉದಾಹರಣೆ ಕೊಡಗು ಕೊಡಗು ಜಿಲ್ಲೆ ಇದೆ ಸರ್ ಕೊಗಲ್ಲಿ ಕುರುಬ ಎಷ್ಟಿ ಹಾಲುಮತ ಎಷ್ಟಿ ಅಲ್ಲ ಕುರುಬ ಮತ್ತು ಹಾಲುಮತ ಎರಡು ಒಂದೇ ಆದರೆ ಕುರುಬ ಎಷ್ಟಿ ಅಂತಂದೇಳಿ ಆ ಪ್ರಾಂತ್ಯಕ್ಕೆ ಮಾತ್ರ ಸೀಮಿತ ಮಾಡಿದ್ದಾರೆ ಆ ಪ್ರಾಂತ್ಯಕ್ಕೆ ಮಾತ್ರ ಕುರುಬರು ಆಗಿದ್ದಾರೆ ನಮ್ಮ ಈ ಉದ್ದೇಶ ಏನಿದೆ ನಮ್ಮ ಹಕ್ಕು ಏನಿದೆ ಆ ಪ್ರಾಂತ್ಯ ಅನ್ನುವಂಥದ್ದೇನು ತೆಗೆದುಬಿಟ್ಟು ಇಡೀ ಕರ್ನಾಟಕದ ಕುರುಬರನ್ನು ಎಷ್ಟಿ ಮೀಸಲಾತಿ ಒಳಪಡಿಸ್ರಿ ಅನ್ನುವಂಥದ್ದು ಸೆಂಟ್ರಲ್ ಗೌರ್ಮೆಂಟ್ದು ಒಂದು ಆದೇಶ ಇದೆ ಅದು ಎಷ್ಟನೇ ಎಸ್ ಒಂದು ಆದೇಶ ಬಂದಿದೆ ಯಾವುದಾದ್ರೂ ಒಂದು ಜಿಲ್ಲೆಯಲ್ಲಿ ಒಂದು ಸಮುದಾಯ ಟಿ ಇತ್ತಂದರೆ ಅದಕ್ಕೆ ಥ್ರೋಟ್ ಕರ್ನಾಟಕ ಥ್ರೋಟ್ ಸ್ಟೇಟನ್ನು ಮಾಡಬೇಕು ಅನ್ನುವಂಥದ್ದು ಒಂದು ಸೆಂಟ್ರಲ್ ಗೌರ್ಮೆಂಟ್ ಆದೇಶ ಇದೆ ಆದೇಶದ ಪ್ರಕಾರ ನಮಗೆ ರಾಜ್ಯದಲ್ಲಿ ಕುರುಬನ ಎಷ್ಟಿ ಮೀಸಲಾತಿ ಕೊಡ್ರಿ ಅಲ್ಲಿಗೆ ಎಪ್ಪತ್ತೈದು ವರ್ಷದಲ್ಲಿ ಆಗದೆ ಇರೋದು ಈಗ ಹೇಗೆ ಆಗ್ತದೆ ಅಂತ ಯಾಕೆ ಆಗೋದಿಲ್ಲ ಸರ್ ಮೊನ್ನೆ ಕಳೆದ ಆರೇಳು ತಿಂಗಳಿಂದಗಡೆ ವಾಲ್ಮೀಕಿ ಪರಿವಾರ ಮತ್ತು ತಳವಾರ ಅನ್ನುವಂಥದ್ದನ್ನು ಮಾಡಿದ್ರಲ್ಲ ಅದಕ್ಕೆ ಎಲ್ಲಿ ಕುಲಶಾಸ್ತ್ರ ಅಧ್ಯಯನ ಆಯಿತು ಸರ್ ಆ ಪ್ರಕಾರ ನಮಗೂ ಮಾಡಿಕೊಡಿ ಅವನಿಗೆ ಒಂದು ಸಮುದಾಯಕ್ಕೆ ಕುಲಶಾಸ್ತ್ರ ಅಧ್ಯಯನ ಇಲ್ಲದಲ್ಲೇ ಅದಕ್ಕೆ ಸವಲತ್ತನ್ನು ಕೊಡ್ತೀರಿ ಇನ್ನೊಂದು ಸಮುದಾಯನ ಮಾಡಬೇಕಾದ್ರೆ ನೀವು ಕುಲಶಾಸ್ತ್ರ ಅಧ್ಯಯನ ಬೇಕೇ ಬೇಕು ಅಂತ ಅದೇ ಹೆಂಗೆ ಸರ್ ಒಂದು ಕಣ್ಣಿಗೆ ಬೆಣ್ಣೆ ಇನ್ನೊಂದು ಕಣ್ಣಿಗೆ ಸುಣ್ಣ ಹೆಂಗೆ ಅಲ್ಲ ಇದನ್ನು ಇದನ್ನು ಯಾರ ಹತ್ರ ಕೇಳ್ತಾ ಇದ್ದೀರಿ ರಾಜ್ಯ ಸರ್ಕಾರಕ್ಕೆ ಕೇಳ್ತೀವಿ ಅಲ್ಲಿಗ ರಾಜ್ಯ ಸರ್ಕಾರ ಒಂದೇ ಇದೆ ಕೇಂದ್ರ ಸರ್ಕಾರ ಒಂದೇ ಇದೆ ರಾಜ್ಯ ಸರ್ಕಾರ ಶಿಫಾರಸ್ ಮಾಡಿದ ಮೇಲೆ ಆಮೇಲೆ ಕೇಂದ್ರ ಸರ್ಕಾರ ಹಿಂದೆ ಶಿಫಾರಸ್ ಮಾಡಿದ್ ಏನಾಯ್ತು ಅಂತ ಎಲ್ಲ ಹಿಂದೆ ಶಿಫಾರಸ್ ಮಾಡಿದ್ ವಾಪಸ್ ಬಂದಿದೆ ಸರ್ ಅದನ್ನ ಸರಿಯಾದ ರೀತಿಯ ರೆಕಾರ್ಡ್ಸ್ ಕೊಟ್ಟು ಕಳ್ಸಿಕೊಡ್ಬೇಕು ಇವರು ಮತ್ತೆ ಅಂದ್ರೆ ಹಿಂದೆ ಅಂದ್ರೆ ಸಿದ್ದರಾಮಯ್ಯನವ್ರ ಕಾಲದಲ್ಲಿ ಯಾವೆಲ್ಲ ಕಮ್ಯುನಿಟಿ ಎಸ್ ಟಿ ಕಮ್ಯುನಿಟಿಗೆ ಕೊಡಬೇಕು ಅಂತ ಏನು ಆಗ್ರಹ ಮಾಡಿದ್ರು ಅದೆಲ್ಲ ಈಗ ರಿಟರ್ನ್ ಬಂದಿದೆ 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 ಅಂದ್ರೆ ನಿಮ್ ಪ್ರಕಾರ ಇನ್ ಸರಿಯಾಗಿ ಇವರು ರೆಫರೆನ್ಸ್ ಮಾಡಿರ್ಲಿಲ್ಲ ಅಂದ್ರೆ ಇಂಥದ್ದು ಒಂದು ಆಗ್ತದೆ ಅಂತ ಒಂದು ಸರ್ಕಾರದಲ್ಲಿ ಸರ್ ಅಲ್ಲ ನಿಮ್ಮ ಅಲ್ಲ ನಿಮ್ಮ ಸಮುದಾಯದ ಮುಖ್ಯಮಂತ್ರಿಗಳೇ ಹೀಗೆ ಚಾತುರ್ಯ ಮಾಡಲಿಕ್ಕೆ ಹೇಗೆ ಸಾಧ್ಯ ಅಂತ ಇಲ್ಲಿ ರೂಲ್ಸಲ್ಲಿ ಏನು ಹೇಳುತ್ತೆ ಇಲ್ಲಿಂದ ಕಳಿಸ್ತಂಥವು ಎರಡು ಸತಿ ಕಳಿಸ್ದಂಥವು ಅಲ್ಲಿ ಒಂದು ಸತಿ ಕಳಿಸಿದ್ದು ಮತ್ತು ಎರಡನೇ ಸತಿ ಕಳಿಸಿದ್ದು ವಾಪಸ್ ಕಳಿಸ್ತಾರೆ ಎರಡು ಸತಿ ಕಳಿಸಿದ್ದು ಮತ್ತು ಮೂರನೇ ಸತಿ ವಾಪಸ್ ಕಳಿಸಲ್ಲ ಅಲ್ಲೇ ಸೆಂಟ್ರಲ್ ಗೌರ್ಮೆಂಟ್ ಇದಾವೆ ನಾವೆಲ್ಲ ಸ್ಟೇಟ್ ಗೌರ್ಮೆಂಟಲ್ಲೇ ಇರ್ತಕ್ಕಂಥದ್ದು ಅಲ್ಲ ಸೆಂಟ್ರಲಲ್ಲಿ ನಾವು ಹೋದಂಥ ಸಂದರ್ಭದಲ್ಲಿ ಅಲ್ಲಿ ಕಡತಗಳು ಅದಾವೆ ನಾವು ಕೂಡ ಅಲ್ಲಿ ಸಂಬಂಧಪಟ್ಟಂಥ ಬುಡಕಟ್ಟು ಜನಾಂಗದ ಮಂತ್ರಿಗಳಾದಂಥ ರೇಣುಕಾ ಸಿಂಗ್ ಅವ್ರನ್ನು ಕೂಡ ಸಂಪರ್ಕ ಮಾಡಿ ಅವೇನು ಬಂದಿರತಕ್ಕಂಥವು ಅದರಲ್ಲಿ ಏನು ಲೋಪದೋಷ ಇದ್ದಾವಲ್ಲ ಅದನ್ನು ಸರಿಪಡಿಸ್ಕೊಂಡು ನಮಗೆ ಎಷ್ಟು ಸವಲತ್ತುಗಳನ್ನ ಇವಾಗ ನಮ್ಮ ರಾಜ್ಯದಲ್ಲಿ ಮೂ ನಾಲ್ಕು ಜಿಲ್ಲೆ ಸರ್ ಬೀದರು ಗುಲ್ಬರ್ಗ ಯಾದಗಿರಿ ಮತ್ತು ಕೊಡಗು ಇಲ್ಲಿಂದ ಬಂದಂಥ ಕಡತುಗಳು ಸೆಂಟ್ರಲ್ಲಿದ್ದಾವೆ ಇದರಲ್ಲಿ ಏನು ಮಾಡಲಿಕ್ಕೆ ಸಾಧ್ಯತೆ ಇದೆ ಅವನ್ನೆಲ್ಲವೂ ಕೂಡ ಸರಿಪಡಿಸ್ಕೊಂಡು ಮೊದಲು ಈ ನಾಲ್ಕು ಜಿಲ್ಲೆಗಳಿಗೆ ಕೊಡ್ರಿ ಇಲ್ಲ ಅಂತಂದರೆ ಏನು ಕೊಡಗು ಕುರುಬ ಸಮುದಾಯ ಅಂತಂದಾಗಿದೆಯಲ್ಲ ಕುರುಬ ಸಮುದಾಯ ಎಷ್ಟಿ ಅಂತಂದಿದೆಯಲ್ಲ ಆ ಏನು ಬ್ರಾಕೆಟನ್ನು ಪ್ರಾಂತ್ಯವಾರು ನೀವು ಸೀಮಿತಗೊಳಿದ್ರು ಆ ಸೀಮಿತವನ್ನು ತೆಗೆದು ಅಖಂಡ ಕರ್ನಾಟಕದ ಕುರುಬರನ್ನು ಎಷ್ಟು ಮೀಸಲಾತಿಗೊಳಪಡಿಸ್ರಿ ಅಂತಂದು ನಾವು ಆಲ್ರೆಡಿ ಸೆಂಟ್ರಲ್ಗೂ ಕೂಡ ಕೇಳಿದ್ವಿ ಸ್ಟೇ ಸ್ಟೇಟ್ಗೂ ಕೂಡ ಮನವಿಯನ್ನು ಕೊಟ್ಟಿದ್ವಿ ನಾವು ಈಗ ಬುಡಕಟ್ಟು ಸಂಸ್ಕೃತಿಯ ಯಾವ ಸಂಸ್ಕೃತಿ ಕುರುಬ ಸಮಾಜದಲ್ಲಿದೆ ಅಂತ ಆ ಸಮಾಜದ ಪೀಠಾಧ್ಯಕ್ಷರಾಗಿ ತಾವು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ಬೋದಾ ನನಗೆ ಭಾರತದಲ್ಲಿ ಈ ಬುಡಕಟ್ಟು ಸಂಸ್ಕೃತಿಯನ್ನು ಹೊಂದಿರತಕ್ಕಂಥ ಯಾವುದಾದ್ರೂ ಏಕೈಕ ಸಮುದಾಯ ಇದ್ದರೆ ಅದು ಕುರುಬ ಸಮುದಾಯ ಅನ್ನುವಂಥದ್ದು ನಮ್ಮ ನೂರಕ್ಕೆ ಎಂಬತ್ತು ಪರ್ಸೆಂಟ್ ಜನ ಇವತ್ತು ಕೂಡ ಗುಡ್ಡುಗಾಡುಗಳಲ್ಲಿ ಕಾಡುಗಳಲ್ಲಿ ಕುರಿ ಕಾಯ್ಕೊಂಡು ಮಗ್ಗ ನೇಯ್ಕೊಂಡು ತಮ್ಮ ಜೀವನವನ್ನು ನಡೆಸ್ತಾ ಇರ್ತಕ್ಕಂಥದ್ದು ನಮ್ಮ ಜೀವನ ಆಲ್ಮೋಸ್ಟು ನಾನು ನಗರದಲ್ಲಿ ಜೀವನ ಮಾಡೋದಕ್ಕಿಂತ ಸಂಚಾರಿ ಕುರಿಗಾರ ಜೊತೆಗೆ ನಮ್ಮ ಆದಷ್ಟು ನನ್ನ ವ್ಯಯಗಳನ್ನು ಮಾಡ್ತಾ ಇರ್ತಕ್ಕಂಥದ್ದು ಇವತ್ತು ಅದರ ಸಲುವಾಗಿ ಒಂದು ಸಂಚಾರಿ ಕುರಿಗಾರ ಶಾಲೆಯನ್ನು ತೆಗೆದಿದ್ದೀವಿ ನಾವು ಸಂಚಾರಿ ಕುರುಗಾರಿಗೆ ಸಾಮಾಜಿಕವಾಗಿ ನ್ಯಾಯವನ್ನು ಕೊಡಿಸ್ಬೇಕು ಅವರಿಗೆ ಒಂದು ಒಳ್ಳೆಯ ಜೀವನವನ್ನು ರೂಪಿಸ್ಬೇಕು ಅನ್ನುವಂಥದ್ದೇ ಈ ಮೂ ಟಿ ಮೂಲ ಉದ್ದೇಶ ಅನ್ನುವಂಥದ್ದು ಇವತ್ತು ನೀವು ರಾಣಿಬೆನ್ನೂರು ತಾಲೂಕು ಮೇಡ್ಲೇರಿ ಕಡೆ ಗುಡ್ಡ ಕಡೆ ಮತ್ತು ವಸರಿತ್ತಿ ಕಡೆ ಈ ಪ್ರಾಂತ್ಯದಲ್ಲಿ ಬಂದರೆ ನಮ್ಮ ಮೂಲ ಬುಡಕಟ್ಟು ಸಂಸ್ಕೃತಿ ನಿಮಗೆ ಗೊತ್ತಾಗುತ್ತೆ ಸರ್ ಈಗ ಸ್ವಾಮೀಜಿಯವರೇ ತಾವು ಹೇಳಿದರೆ ರಾಜ್ಯ ಸರ್ಕಾರಕ್ಕೂ ಆಗ್ರಹಿಸ್ತೀವಿ ಕೇಂದ್ರ ಸರ್ಕಾರಕ್ಕೂ ಆಗ್ರಹಿಸ್ತೀವಿ ಅಂತ ಸಪೋಸ್ ಆಗಲಿಲ್ಲಪ್ಪ ಹಾಗೋವರೆಗೂ ಬಿಡೋದಿಲ್ಲ ನಾವು ಈಗ ನಿರಂಜನಾನಂದಪುರಿ ಸ್ವಾಮೀಜಿಯವರು ರಾಜ್ಯ ಸರ್ಕಾರಕ್ಕೆ ಕೇಂದ್ರ ಸರ್ಕಾರಕ್ಕೆ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ ಅಂತ ಅನ್ಸಲ್ವಾ ಬ್ಲ್ಯಾಕ್ ಮೇಲ್ ಮಾಡ್ತಾ ಇಲ್ಲ ನಮ್ಮ ಹಕ್ಕನ್ನು ನಾವು ಕೇಳ್ತಾ ಇದ್ವಿ ಇದು ಯಾವತ್ತೋ ಇಪ್ಪತ್ತೈದು ಮೂವತ್ತು ವರ್ಷದ ಹಿಂದ್ಗಡನೆ ಆಗಬೇಕಾಗಿದ್ದು ಇವಾಗ ಹೆಚ್ಚು ಸಮಾಜ ಸಂಘಟನೆ ಆಗಿದೆ ಕೊಡಿ ಅಂತಂದು ಕೇಳ್ತಿದ್ವಿ ಮತ್ತು ಯಾರ್ದೊಂದು ಕೇ ಕಸ್ಕೊಂಡು ಕೊಡಿ ಅಂತ ಕೇಳ್ತಿರಲ್ಲ ನಮ್ಮ ರೈಟ್ಸನ್ನು ನಾವು ಕೇಳ್ತಾ ಇದ್ವಿ ಈಗ ಮುನ್ನೂರು ನಲ್ವತ್ತು ಕಿಲೋಮೀಟ್ರ್ ಪಾದಯಾತ್ರೆ ಮಾಡಿ ಬಂದಿದ್ದೀರಿ ತಾವು ಬೆಂಗಳೂರು ತನಕ ಏಳನೇ ತಾರೀಕಿಗೆ ಸಮಾವೇಶ ಆಗ್ತದೆ ಅದು ಸಮಾವೇಶದ ದಿನದ ಕೊನೆಯಲ್ಲಿ ಮುಗಿದು ಹೋಗ್ತದ ಅಥವಾ ಅದ್ರ ನೆಕ್ಸ್ಟ್ ಏನು ಅಂತ ನಮ್ಮದು ಅವತ್ತು ಸ್ಟಾರ್ಟ್ ಸರ್ ಮೀಟ್ರ್ ಏಳನೇ ತಾರೀಕು ನಮ್ಮದು ಎಷ್ಟಿ ಹೋರಾಟದ ಅಸಲಿ ಮೀಟ್ರ್ ಸ್ಟಾರ್ಟ್ ಆಗುತ್ತೆ ಸರ್ ಅದರಲ್ಲಿ ಏನೆಲ್ಲ ಇರ್ತದೆ ಹೇಳ್ಬೋದು ಅಥವಾ ಅಂದರೆ ನಾವು ಭಾಳ ಈ ಈ ಕ್ರಾಂತಿ ಎಲ್ಲ ನಾವು ಇಷ್ಟಪಡೋಕ್ಕೆ ಹೋಗೋದಿಲ್ಲ ಭಾಳ ಸೌಮ್ಯತೆಯಿಂದ ಶಾಂತಿಯುತವಾಗಿ ನಮ್ಮ ಹಕ್ಕನ್ನು ನಮಗೆ ಕೊಡಿ ಅಂತ ಕೇಳ್ತೀವಿ ನಾವು ಭಾಳ ಪ್ರೀತಿಯಿಂದ ಕನ್ವಿನ್ಸ್ ಮಾಡ್ತೀವಿ ಕೊಡ್ರಿ ಅಂತ ಬಟ್ ಅದಕ್ಕೆ ಬಗ್ಲಿಲ್ಲ ಅಂತಂದರೆ ಮತ್ತೆ ನಮ್ಮ ಹೋರಾಟವನ್ನು ತೀವ್ರಗೊಳಿಸ್ತೇವೆ ನಾವು ಈಗ ಸರ್ಕಾರದ ಜೊತೆಗೆ ಮಾತನಾಡಲಿಕ್ಕೆ ಯಾರೆಲ್ಲ ಹೋಗ್ತೀರಿ ಅಂತ ಎಲ್ಲರೂ ಹೋಗ್ತೀವಿ ನಮ್ಮ ಸಮಿತಿಯಲ್ಲಿ ಎಲ್ಲ ಸದಸ್ಯರುಗಳು ರೇವಣ್ಣ ಇರ್ಬೋದು ವಿಶ್ವನಾಥ್ ಇರ್ಬೋದು ಬೆಂಡೆಪ್ಪ ಇರ್ಬೋದು ಮತ್ತೆ ಈಶ್ವರಪ್ಪ ಇರ್ಬೋದು ಅವರು ನಮ್ಮ ಎಲ್ಲ ಸ್ವಾಮಿಗಳು ಈಗ ಈಶ್ವರಪ್ಪನವರು ಎಷ್ಟು ಮಟ್ಟಿಗೆ ಸಪೋರ್ಟ್ ಮಾಡಿದ್ದಾರೆ ನಿಮ್ಮ ಈ ಹೋರಾಟಕ್ಕೆ ಅಂತ ಅದನ್ನ ಮಿನಿಸ್ಟರು ಒಬ್ಬ ಸರ್ಕಾರದ ಪ್ರತಿನಿಧಿಯಾಗಿ ಈಗ ನೀವು ಕೇಳ್ತಾ ಇರೋದು ಸರ್ಕಾರವನ್ನೇ ಅಲ್ವಾ ಹೌದು ಸರ್ಕಾರದಲ್ಲಿ ಯಾರು ಆಡಳಿತ ಇದಾರೆ ಅಂತ ಹೇಳುವಂಥದ್ದಂದ್ರೆ ಬಿಜೆಪಿಯವರೇ ಆಡಳಿತದಲ್ಲಿ ಇದಾರಲ್ಲ ಈಶ್ವರಪ್ಪನವರು ಅದೇ ಸರ್ಕಾರದ ಒಂದು ಪಾರ್ಟ್ ಅಲ್ವಾ ಹೌದು ಅವರು ಹೇಗೆ ತನ್ನದೇ ಸರ್ಕಾರದ ವಿರುದ್ಧ ಒಂದು ಹೋರಾಟವನ್ನು ರೂಪರೇಷೆ ಇಲ್ಲ ಬೈ ಚಾನಲ್ ಅಂತಂದು ಇರ್ತವೆ ಕೇಳುವಂತಹ ವ್ಯವಧಾನಗಳು ಕೇಳುವಂಥ ರೀತಿ ನಿವೃತ್ತಿಗಳು ನಾನು ಸರ್ಕಾರ ಅಂದೆ ಸರ್ಕಾರದ ಒಂದು ಅಂಗ ಅವರು ಸರ್ಕಾರದಲ್ಲಿ ಒಂದು ಭಾಗ ಅಷ್ಟೇ ಅವ್ರ ಸರ್ಕಾರ ಅಲ್ಲ ಈಶ್ವರಪ್ಪ ಸರ್ಕಾರ ಅಲ್ಲ ಈಶ್ವರಪ್ಪ ಸರ್ಕಾರದಲ್ಲಿ ಒಂದು ಭಾಗ ಹಾಗಾಗಿ ಅದಕ್ಕೆ ಒಂದು ನೀತಿ ನಿಯಮಗಳಿದ್ದಾವೆ ಹೋರಾಟವನ್ನು ಮಾಡಿ ಕೇಳುವಂಥ ಒಂದು ನೀತಿ ಆ ಪದ್ಧತಿ ಪ್ರಕಾರ ಕೇಳೋಕತ್ತಿದ್ದೀವಿ ಅಲ್ಲ ಇದೇ ನೀತಿ ನಿಯಮದಲ್ಲೇ ಅಲ್ವಾ ಅವರು ಹಿಂದೆ ರಾಯಣ್ಣ ಬ್ರಿಗೇಡ್ ಮಾಡಿದರು ಅದರ ಪರಿಣಾಮ ಏನಾಯಿತು ನಿಮಗೆ ಗೊತ್ತಿದೆ ಅಲ್ವಾ ರಾಯಣ್ಣ ಬ್ರಿಗೇಡ್ಗೂ ಮತ್ತು ಎಸ್ ಟಿ ಹೋರಾಟಕ್ಕೂ ನೀವು ಇದನ್ನು ತುಲನೆ ಮಾಡುವಂಥ ಅವಶ್ಯಕತೆ ಇಲ್ಲ ಅಂತ ನಾನು ತಿಳ್ಕೊತೀನಿ ರಾಯಣ್ಣ ಬ್ರಿಗೇಡ್ ಬೇರೆ ಆದರೆ ಇದು ಅರವತ್ತು ಲಕ್ಷ ಕುರುಬರ ಭವಿಷ್ಯವನ್ನು ರೂಪಿಸ್ಲಿಕ್ಕೋಸ್ಕರ ಮಾಡಿರ್ತಕ್ಕಂಥ ಎಸ್ ಟಿ ಹೋರಾಟ ಸರಿ ನಾಳೆ ಈಶ್ವರಪ್ಪನವ್ರನ್ನ ಅವ್ರನ್ನ ಸಚಿವ ಸ್ಥಾನದಿಂದ ಕಿತ್ತಾಕ್ ಬಿಟ್ಟರೆ ಏನು ಮಾಡ್ತೀರಿ ಅಂತ ಯಾಕೆ ಸಾಧ್ಯ ಅದು ಕಿತ್ತಾಕ್ ನೋಡ್ತೀವಿ ಅದನ್ನು ಮುಂದೆ ಏನು ಮಾಡ್ತಾ ಇದ್ದೀರಾ ಸರ್ಕಾರಕ್ಕೆ ಅದೇ ಕೇಳಕ್ಕೆ ಒಬ್ಬ ಸಮಾಜದ ಪರವಾಗಿ ನಿಂತ್ಕೊಂಡು ಕೆಲಸ ಮಾಡೋಂಥ ವ್ಯಕ್ತಿಗಳನ್ನ ನೀನು ಜಾತಿ ಕೆಲಸ ಮಾಡ್ತೀಯ ಅಂತ ಸಚಿವರಿಂದ ಕಿತ್ತಾಕೋದು ಯಾವ ಪದ ಕಾನೂನಲ್ಲಿದೆ ಇದೆಯಾ ಕಾನೂನು ಆ ಥರ ಕಾನೂನು ಏನಾದ್ರು ಇತ್ತಂದ್ರೆ ತೋರಿಸ್ಲಲ್ಲ ತಮ್ಮ ಹೋರಾಟದ ಮೂಲ ಉದ್ದೇಶವೊಂದು ಕುರುಬ ಸಮಾಜವನ್ನು ಎಷ್ಟಿಗೆ ಸೇರಿಸಬೇಕು ಅಂತ ಈಗ ನೀವು ಅಲ್ಲಿಂದ ಇಲ್ಲಿ ತನಕ ಮುನ್ನೂರ ನಲ್ವತ್ತು ಕಿಲೋಮೀಟರ್ ನಡ್ಕೊಂಡು ಬರುವ ಅಗತ್ಯತೆ ಏನಿದೆ ಸೆಂಟ್ರಲ್ನಲ್ಲೂ ಬಿ ಜೆ ಪಿ ಗೌರ್ಮೆಂಟ್ ಇದೆ ಸ್ಟೇಟಲ್ಲೂ ಬಿ ಜೆ ಪಿ ಗೌರ್ಮೆಂಟಲ್ಲಿ ಇದ್ದಾರೆ ಬಿ ಜೆ ಪಿ ಗೌರ್ಮೆಂಟ್ನಲ್ಲಿರುವಂಥ ಪ್ರಭಾವಿ ಈಶ್ವರಪ್ಪನವರೇ ತಮಗೆ ಭಕ್ತರು ಇದ್ದಾರೆ ಅವರಿಂದನೇ ತಗೊಂಡೋಗಿ ಸೆಂಟ್ರಲ್ನಲ್ಲೂ ಸ್ಟೇಟಲ್ಲೂ ಪಾಸ್ ಮಾಡ್ಕೊಬಿಡ್ಬೋದಲ್ಲ ಅದಕ್ಕೆ ಅಲ್ಲಿಂದ ಇಲ್ಲಿಗೆ ಮಾಡುವಂಥದ್ದು ಏನು ಅಗತ್ಯ ಅಂತ ಸಾವಿರದ ಒಂಬೈನೂರ ತೊಂಬತ್ತೈದು ದೇವೇಗೌಡರು ಪ್ರಧಾನಮಂತ್ರಿ ಆಗಿದ್ದು ತೊಂಬತ್ನಾಲ್ಕು ತೊಂಬತ್ತೈದು ಅಲ್ವ ಸರ್ ಹೌದು ಅವಾಗ ರಾಜ್ಯದಲ್ಲಿ ಯಾವ ಸರ್ಕಾರ ಇತ್ತು ಸರ್ ಹೌದು ಅವ್ರದೇ ಸರ್ಕಾರ ಇತ್ತು ಅಲ್ವಾ ಸರ್ ಯಾಕೆ ಮಾಡಲಿಲ್ಲ ಅವಾಗ ಪ್ರಧಾನಮಂತ್ರಿ ದೇವೇಗೌಡರು ಇದ್ರಲ್ಲ ರಾಜ್ಯದಲ್ಲೂ ಅದೇ ಅವ್ರದೇ ಸರ್ಕಾರ ಇತ್ತಲ್ಲ ಈಗ ರಾಜ್ಯದಲ್ಲಿ ಬಿ ಜೆ ಪಿ ಇದೆ ಕೇಂದ್ರದಲ್ಲೂ ಬಿ ಜೆ ಪಿ ಇದೆ ಯಾಕೆ ಮಾಡಿಸ್ಕೊಂಬರ್ರಿ ಎಂಬು ಹೋರಾಟ ಇದಕ್ಕೆ ಬೇಕು ಮಾಡಿಸ್ಕೊಂಡು ಬರ್ಬೋದಲ್ಲ ಅಂತ ಅನ್ನುವಂಥವ್ರು ಅವಾಗ ಯಾಕೆ ಮಾಡಿಸ್ಲಿಲ್ಲ ಸರ್ ಹೇಳ್ಕೊಂಡ್ ತೊಂತ ಹೋದರೆ ಭಾಳಷ್ಟು ವಿಚಾರಗಳು ಇರ್ತವೆ ಹಾಗಾಗಿ ಅಲ್ಲ ತಾವು ಹೇಳಿದ್ರಷ್ಟೇ ಗೊತ್ತಾಗ್ತದೆ ಹೇಳಿ ಅಂತ ನಾನು ಹೇಳ್ತಾ ಇರೋದು ಹಾಗಾಗಿ ಈ ಶೋಷಿತ ಸಮುದಾಯದಗಳು ಹೋರಾಟ ಮಾಡಿದರೆ ಯಾರೂ ಹಕ್ಕನ್ನು ತಂದುಕೊಡಲ್ಲ ಸರ್ ಮನೆ ಬಾಗಿಲಿಗೆ ಹಿಂದುಳಿದ ಶೋಷಿತ ಸಮುದಾಯವರು ಏನಾದರೂ ಪಡ್ಕೋಬೇಕಂದ್ರೆ ಹೋರಾಟ ಅನ್ನುವಂಥದ್ದು ಅನಿವಾರ್ಯ ಹೋರಾಟ ಮಾಡಿ ನಮ್ಮ ಹಕ್ಕನ್ನು ನಮ್ಮ ಅಧಿಕಾರವನ್ನು ಪಡ್ಕೋಬೇಕಾಗಿದೆ ಹಾಗಾಗಿ ಟಿ ಹೋರಾಟವನ್ನು ನಾವು ಪ್ರಾರಂಭ ಮಾಡಿ ನಾನು ಅದಕ್ಕೆ ಕೇಳ್ತಾ ಇದ್ದೀನಿ ನಿಮಗೆ ಏಳನೇ ತಾರೀಕಿನ ಸಮಾವೇಶ ಆದಮೇಲೆ ಮುಂದಿನ ಹೋರಾಟ ಯಾವ ಸ್ವರೂಪದ್ದು ಅಂತ ಕೇಳ್ತಾ ಇರೋದು ತಮಗೆ ನಮ್ಮದು ಮೊದಲು ಶಾಂತಿಯುತವಾಗಿ ನಡೆಯುತ್ತೆ ಅವರು ಸರಿಯಾದಂಥ ರೀತಿಯ ಸ್ಪಂದಿಸ್ ಸ್ಪಂದಿಸ್ಲಿಲ್ಲ ಅಂದರೆ ನಮ್ಮ ಹೋರಾಟವನ್ನು ನಿರಂತರವಾಗಿ ದಿನದಿಂದ ದಿನಕ್ಕೆ ತೀವ್ರಗೊಳಿಸಿಕೊಂಡು ಹೋಗ್ತೇವೆ ನಾವು ನೋಡಿ ಇದೇ ಪ್ರಶ್ನೆಯನ್ನು ನಾನು ಈಶ್ವರಪ್ಪನವ್ರಿಗೂ ಕೇಳಿದ್ದೆ ಅವ್ರು ಏನು ಉತ್ತರ ಹೇಳಿದ್ರು ಅಂದ್ರೆ ಎಪ್ಪತ್ತು ವರ್ಷದಲ್ಲಿ ಆಗಾಗಿ ಆಗದೆ ಇದ್ದಿದ್ದು ಈಗ ಸಡನ್ಲಿ ಆಗ್ತದೆ ಅಂತ ಹೇಳುವಂಥದ್ದು ಗೊತ್ತಿಲ್ಲ ಆದರೆ ಹೋರಾಟ ಅಂತೂ ಮಾಡ್ತೀವಿ ಅಂತ ಹೇಳಿದ್ರು ಅವ್ರಿಗೆ ನಾನು ಸ್ಪೆಷಲಿ ಕೇಳಿದೆ ಟೈಮ್ ಬೌಂಡ್ ಏನಾದ್ರೂ ಇದೆಯಾ ಅಂತ ಅದಕ್ಕೆ ಅವ್ರು ಏನು ಹೇಳಿಲ್ಲ ಈಗ ತಾವು ಕುಲಗುರುಗಳಿದ್ದೀರಿ ಕುರುಬ ಸಮುದಾಯದ್ದು ಇಷ್ಟು ಟೈಮ್ ಒಳಗಡೆ ನಮ್ಮ ಈ ಬೇಡಿಕೆ ಈಡೇರಬೇಕು ಅಂತ ಹೇಳುವಂಥದ್ದು ಏನಾದರೂ ತಾವು ತಮ್ಮ ಇಚ್ಛೆಯನ್ನು ಪ್ರಕಟಪಡಿಸ್ತೀರೋ ಅಥವಾ ಇದು ಜಾಗೃತಿ ಆಗಲಿ ಅಂತ ಇದು ಹೋರಾಟದ ಪಾಡಿಗೆ ಹೋರಾಟ ನಡ್ಕೋತಾ ಇರ್ತದೆ ಪಾಡಿಗೆ ತಾವು ಸರ್ಕಾರವನ್ನು ಆಗ್ರಹಿಸ್ತಾ ಇರುವಂಥದ್ದು ಇದೇ ನಡೀತಾ ಹೋಗ್ತದೋ ಅಂತ ನಾವೇನು ಟೈಮ್ ಬಾಂಡನ್ನು ಕೊಡೋದಿಲ್ಲ ಕರ್ನಾಟಕದಲ್ಲಿ ಇರ್ತಕ್ಕಂಥ ಕುರುಬ ಸಮುದಾಯ ಆಡಳಿತ ಸರ್ಕಾರಗಳಿಗೆ ಏನಾದರೂ ಬೇಕಾದರೆ ನಮಗೆ ಮಾಡಿಕೊಡಲಿ ಬೇಡ ಅಂತಂದ್ರೆ ಬಿಡ್ಲಲ್ಲ ಮುಂದೆ ಸರ್ಕಾರದಲ್ಲಿ ನಾವು ಮಾಡಿಸ್ಕೊಂತೀವಿ ಈಗ ನರೇಂದ್ರ ಮೋದಿಯವರು ಸಹ ಮಹಾರಾಷ್ಟ್ರ ಎಲೆಕ್ಷನ್ ಅಲ್ಲಿ ಒಂದು ಕುರುಬ ಸಮುದಾಯವನ್ನ ಎಷ್ಟಿಗೆ ಮಾಡ್ತೀನಿ ಅಂತ ಹೇಳಿದ್ರು ಅದು ಇನ್ನೂ ಆಗಲೇ ಇಲ್ಲ ಮಹಾರಾಷ್ಟ್ರದಲ್ಲಿ ಎಲೆಕ್ಷನ್ ಆಗಿ ಸರ್ಕಾರ ಹೇಳಿದ ತಕ್ಷಣ ಆಗ್ತವೆ ಅನ್ನುವಂಥದ್ದು ಇದು ಸಣ್ಣ ಪುಟ್ಟ ಯೋಜನೆಗಳು ಕೂಡ ಅಲ್ಲ ಹೇಳಿದ ತಕ್ಷಣನೇ ಆಗ್ಬಿಡುತ್ತೆ ಟೈಮ್ ಬಂಡ್ ಕೊಟ್ಟಿದ ತಕ್ಷಣ ಅವ್ರು ಮಾಡ್ಬಿಡ್ತಾರೆ ಅನ್ನುವಂಥದ್ದು ಇದು ನಮಗೆ ಹೊಸ್ತಾಗಿ ಕೇಳ್ತಾ ಇಲ್ಲ ಸಣ್ಣ ಪುಟ್ಟ ಲೋಪದೋಷಗಳಿದಾವೆ ಅದು ಸರಿಯಾದಂಥ ರೀತಿಯಲ್ಲಿ ರಾಜ್ಯ ಸರ್ಕಾರದಿಂದ ಆಗಲಿ ಇನ್ಕ್ಲೂಡ್ ನಮ್ಮ ಸಮುದಾಯದಿಂದಾಗಲಿ ಯಾವೂ ಕೂಡ ಫಾಲೋಪ್ ಆಗಿಲ್ಲ ಸಣ್ಣ ಪುಟ್ಟ ಲೋಪದ ಆ ಸಣ್ಣ ಪುಟ್ಟ ಲೋಪದೋಷಗಳನ್ನು ಸರಿಯಾದ ರೀತಿಯಲ್ಲಿ ಸರಿಪಡಿಸ್ಕೊಂಡು ಮಾಡಿದರೆ ನಮಗೆ ಭಾಳ ಈಸಿ ಇದೆ ಆ ರೀತಿಯ ಮಾಡಿಕೊಡಿ ಅನ್ನುವಂಥದ್ದು ನಮ್ಮ ಆಗ್ರಹ ಇದೆ ಮನವಿ ಇದೆ ಅನ್ನೋದು ಬಿಟ್ಟರೆ ನಾಳೆನೇ ಮಾಡಿಕೊಡ್ರಿ ನಾಡ್ದೇ ಮಾಡಿಕೊಡ್ರಿ ಆ ಸಣ್ಣ ಪುಟ್ಟ ಲೋಪ ಲೋಪದೋಷಗಳನ್ನು ಸರಿಪಡಿಸ್ಕೊಳ್ಳೋಕ್ಕೆ ಎಷ್ಟು ಸಮಯ ಬೇಕಾಗುತ್ತೋ ಆ ಸಮಯ ತೊಗೊಂಡು ನಮಗೆ ಮಾಡಿಕೊಡ್ರಿ ಅನ್ನುವಂಥದ್ದು ನಮ್ಮ ಬೇಡಿಕೆ ಓಕೆ ಈಗ ಸ್ವಾಮೀಜಿಯವರು ಈಗ ತಮ್ಮ ಕುರುಬ ಸಮುದಾಯದಲ್ಲಿ ಒಟ್ಟು ಈಗ ಎಷ್ಟು ಜನ ಎಮ್ ಎಲ್ ಎಗಳಿದ್ದಾರೆ ಎಂಟು ಭಾಳ ಜನ ಇದ್ದಾರೆ ಒಂದು ಒಂದು ಹತ್ತು ಜನ ಇರ್ಬೋದು ಅಂದರೆ ಈಗ ತಾವೀಗ ಒಂದು ಮಾತು ಹೇಳಿದ್ರಿ ತಮ್ಮ ಮಾತನ್ನೇ ನಾನು ಪ್ರಶ್ನೆಯಾಗಿ ತೊಗೋತೀನಿ ಶೋಷಿತ ಸಮುದಾಯದವರು ತಮ್ಮ ಹಕ್ಕನ್ನು ತೆಗೆದುಕೋಬೇಕಾದ್ರೆ ನಾವು ಹೋರಾಟ ಮಾಡಬೇಕಾಗ್ತದೆ ಅಂತ ನಿಮ್ಮ ಹಕ್ಕನ್ನು ಪ್ರಕಟಪಡಿಸಲಿಕ್ಕೆ ಈಶ್ವರಪ್ಪ ಅಥವಾ ಸಿದ್ದರಾಮಯ್ಯನ ಒಂಥರ ಪ್ರಭಾವಿ ನಾಯಕರುಗಳು ನಿಮ್ಮ ಸಮುದಾಯದಲ್ಲಿದ್ದಾರೆ ಕೆಲವರಿಗೆ ವಾಯ್ಸೇ ಇಲ್ದಿರುವಂಥ ಶೋಷಿತ ಸಮುದಾಯದವರು ಇದ್ದಾರಲ್ಲ ಅವ್ರದೆಲ್ಲ ಪಾಡೇನು ಅಂತ ಇಲ್ಲ ನಾವು ಅವರ ಏನು ನೀವು ಶೋಷಿತ ಜನಗಳ ಪಾಡೇನು ಅಂತಿರಲ್ಲ ಅವರ ಬೆನ್ನೆಲುಬಾಗಿ ಏನು ಹಿಂದುಳಿದ ವರ್ಗದಲ್ಲಿ ಕುರುಬಣ್ಣ ಕುರ್ಬ ಸಮುದಾಯ ಹಿರಿಯಣ್ಣ ಅಂತಂದು ಅನ್ಸ್ಕೊಂಡಿದೆಯಲ್ಲ ನಾವು ಆ ಸಮುದಾಯಕ್ಕೂ ಕೂಡ ಬೆನ್ನೆಲುಬಾಗಿ ನಿಂತ್ಕೊಳ್ ಈಗ ನೀವು ನಿಮಗೆ ಕೇಳ್ತಾ ಇರೋದು ಒಂದು ಸರ್ ನಾನು ಹೇಳ್ತೀನಿ ಆ ಸಮುದಾಯಗಳು ಕೂಡ ಬೆನ್ನೆಲುಬಾಗಿ ನಾವು ನಿಂತ್ಕೊಳಕ್ಕೆ ಕಂಕಣ ಭದ್ರವಾಗಿ ನಿಂತ್ಕೊಳ್ತೇವೆ ಬಟ್ ನಮ್ಮ ಮನೆನೇ ಸರಿ ಇಲ್ಲದಂಥ ಸಂದರ್ಭದಲ್ಲಿ ನಮ್ಮ ಮನೆ ಸರಿಪಡಿಸ್ಕೊಂಡು ನಾವು ಇನ್ನೊಂದನ್ನು ಅವ್ರು ಯಾವ ಟೈಮಲ್ಲಿ ಕರೆದ್ರೂ ಕೂಡ ಅವ್ರಿಗೆ ಬೆನ್ನೆಲುಬಾಗಿ ನಿಂತ್ಕೊಂಡು ಅವ್ರಿಗೆ ಏನ್ ಬೇಕು ಮಾಡ್ಲಿಕ್ಕೂ ಕೂಡ ನಾವು ಅವ್ರ ಜೊತೆ ಸಹಕಾರ ಮಾಡಕ್ ನಾವು ಕಂಕಣ ಆಗಿದೆ ಅಂದ್ರೆ ಅವ್ರು ಏನಾದ್ರು ಹೋರಾಟ ಮಾಡಿದ್ರೆ ಖಂಡಿತ ಅಲ್ಲ ಅವ್ರಿಗೆ ವಾಯಸ ಇಲ್ಲಲ್ಲ ಸ್ವಾಮಿ ಹೋರಾಟ ಏನ್ ಮಾಡ್ತಾರೆ ಅವರು ಹತ್ತು ಜನ ಎಮ್ ಎಲ್ ಎರೂ ಇದ್ದಾರೆ ಅವ್ರಿಗೆ ಯಾರು ಒಬ್ಬ ಗ್ರಾಮ ಪಂಚಾಯತಿ ಮೆಂಬರ್ ಇಲ್ಲದೇ ಸಮುದಾಯವಲ್ಲ ಕರ್ನಾಟಕ ಕನಕ ಗುರುಪೀಠ ಸ್ವಾಮಿಗಳು ಅವತ್ತು ಕಂಕಣ ಭದ್ರವಾಗಿ ನಿಂತ್ಕೊಂಡೇವೆ ಸರ್ ಯಾರಾದ್ರು ಬಂದ್ರು ತಾವದ ತಾವು ಅದನ್ನು ಮುಂದುವರಿಸ್ತಿವಿ ಈಗ ಬಿ ಜೆ ಪಿ ಸರ್ಕಾರ ಇದ್ದಂಥ ಸಂದರ್ಭ ಸದಾನಂದ ಗೌಡರು ಮುಖ್ಯಮಂತ್ರಿ ಇದ್ದಂಥ ಸಂದರ್ಭದಲ್ಲಿ ಹಿಂದುಳಿದ ಶೋಷಿತ ಇನ್ ಹಿಂದುಳಿದ ದಲಿತ ಮಠಾಧೀಶರಕ್ಕೆ ಸುಮಾರು ತೊಂಬತ್ತ ಆರು ಕೋಟಿ ಎಲ್ಲ ಮಠಮಾನ್ಯಗಳಿಗೆ ಹಣವನ್ನು ನಡೆಸಿದ್ವಿ ಸೂರಿಲ್ದಂಥ ಮಠಗಳೆಲ್ಲ ಒಂದು ಸೂರು ಕಂಡುಕೊಂಡ್ವು ಅವರು ಒಂದು ಸಣ್ಣ ಪುಟ್ಟ ಹಾಸ್ಟೆಲ್ಗಳನ್ನು ಮಾಡಿಕೊಂಡು ಸಣ್ಣ ಪುಟ್ಟ ಮಾಸ್ಟ್ ಮಠಗಳನ್ನು ಮಾಡಿಕೊಂಡು ಇವತ್ತೊಂದು ವ್ಯವಸ್ಥಿತವಾಗಿ ತಮ್ಮ ಮಠಗಳನ್ನು ನಡೆಸುವಂಥ ಅವಕಾಶಗಳನ್ನು ಕಲ್ಪಿಸ್ಕೊಟ್ಟಿದೆ ಅವ್ರು ನಾವೇ ಅದಕ್ಕೆ ಈಶ್ವರಪ್ಪನವರು ಮತ್ತು ನಾವು ಎಲ್ಲ ಸೇರಿಕೊಂಡು ಎಲ್ಲ ಹಿಂದು ಹಿಂದುಳಿದ ದಲಿತ ಮಠಾಧೀಶ್ವರನ್ನ ಸೇರಿಸಿ ಸದಾನಂದ ಗೌಡರು ಮುಖ್ಯಮಂತ್ರಿ ಇದ್ದಂಸ ಅವರ ಬಜೆಟಲ್ಲಿ ಅನೌನ್ಸ್ ಮಾಡಿದರು ಸುಮಾರು ತೊಂಬತ್ತ ನಾಲ್ಕು ಆರು ಕೋಟಿ ದುಡ್ಡನ್ನು ಈಗ ಸ್ವಾಮೀಜಿಯವರೀಗ ಎಷ್ಟು ಇರೋದೇ ತ್ರೀ ಪಾಯಿಂಟ್ ಫೈವ್ ಈಗ ಎಲ್ಲ ಬಲಾಢ್ಯ ಕಮ್ಯುನಿಟಿಯನ್ನು ಈ ತ್ರೀ ಪಾಯಿಂಟ್ ಫೈವ್ ಪರ್ಸೆಂಟ್ ಒಳಗಡೆ ಸೇರಿಸಲಿಕ್ಕೆ ಇದು ಹೇಗೆ ಸಾಧ್ಯ ಅಂತ ಈಗ ತಾವು ಕುರುಬ್ರನ್ನು ಎಸ್ ಟಿ ಸೇರಿಸಿ ಅಂತಿದ್ದೀರಿ ಈಗ ಪಂಚಮಸಾಲಿಗಳು ಟು ಎ ಸೇರಿಸಿ ಅಂತ ಇದ್ದಾರೆ ಈಗ ನಾಳೆ ಇನ್ನೊಬ್ರು ಮತ್ತೊಂದು ಕೇಳ್ತಾರೆ ಈಗ ಫೈನಾನ್ಷಿಯಲ್ ಬರ್ಡನ್ ಆಗಲ್ವಾ ರಾಜ್ಯ ಸರ್ಕಾರಕ್ಕೆ ತ್ರೀ ಪಾಯಿಂಟ್ ಫೈವು ಇವಾಗ ವಾಲ್ಮೀಕಿ ಸಮುದಾಯದವರು ಅಲ್ಲಿ ಎಸ್ ಟಿ ಒಳಗಡೆ ಇರ್ತಕ್ಕಂಥದ್ದು ಅವರು ಸೆವೆನ್ ಕೇಳ್ತಾ ಇದ್ದಾರೆ ಸೆವೆನ್ ಪಾಯಿಂಟ್ ಫೈವ್ ಕೇಳ್ತಾ ಹೇಳ್ತಾ ಇದ್ದಾರೆ ಅದಕ್ಕೆ ನಮ್ಮ ಸಮ್ಮತಿ ಇದೆ ಅದಕ್ಕೆ ನಾವು ವಿರೋಧ ಇಲ್ಲ ಜೊತೆ ನಾವು ಎಷ್ಟಿಗೆ ಹೋಗಬೇಕು ಅಂತಂದಿದ್ದೀವಿ ಹಿಂದುಳಿದ ವರ್ಗದ ಇಲಾಖೆ ಒಳಗಡೆ ಹಿಂದುರ್ಗ ವಲ ವರ್ಗದಲ್ಲಿ ಎಷ್ಟು ಪರ್ಸೆಂಟೇಜ್ ಇದೆ ಕುರುಬ ಕಮ್ಯುನಿಟಿಗೆ ಎಷ್ಟು ಪರ್ಸೆಂಟೇಜ್ ಇದೆಯಲ್ಲ ಅದನ್ನು ಕಿತ್ತು ಟಿ ಕೊಡಿ ಅನ್ನುವಂಥದ್ದು ನಾವು ಮೂರು ಪರ್ಸೆಂಟಲ್ಲಿರ್ತಕ್ಕಂಥದ್ದು ಪ್ಲಸ್ ಅವರು ಏಳು ಕೇಳುವರೆ ಕೇಳ್ತಿದ್ರು ಅದರಲ್ಲೂ ಕಸ್ಕಾಣುವಂಥದ್ದಲ್ಲ ನಮ್ಮ ಯೋ ನಮ್ಮ ಎಸ್ ಟಿಯನ್ನು ನಾವು ಕೇಳ್ತಾ ಇರ್ತಕ್ಕಂಥದ್ದು ಏನು ಹಿಂದುಳಿದವರು ವರ್ಗು ಎಲ್ಲಿ ಏನು ನಾವು ಇದೀವಲ್ಲ ನಮ್ಮ ಕಮ್ಯುನಿಟಿಗೆ ಏನು ನೀವು ಪರ್ಸೆಂಟೇಜ್ ಫಿಕ್ಸ್ ಮಾಡಿದ್ರಲ್ಲ ಆ ಪರ್ಸೆಂಟೇಜ್ ಸಮೇತ ನಮ್ಮನ್ನು ಟಿಗೆ ಕಳಿಸ್ಕೊಡಿ ಅಂತಂದ್ರೆ ನಮ್ಮ ಬೇಡಿಕೆ ಇರ್ತಕ್ಕಂಥ ಅಲ್ಲ ಸಿದ್ದರಾಮಯ್ಯವ್ರಿಗೆ ಇನ್ನೊಂದು ಪ್ರಸ್ತಾಪ ಮುಂದಿಟ್ಟಿದಾರಲ್ಲ ಇದನ್ನು ಕಂಪ್ಲೀಟ್ ಇಪ್ಪತ್ತಾರು ಪರ್ಸೆಂಟ್ ಮಾಡಿಬಿಟ್ಟು ಮೀಸಲಾತಿಯನ್ನು ಎಲ್ಲ ಹಿಂದುಳಿದ ವರ್ಗವನ್ನು ಎಷ್ಟಿಗೆ ಸೇರಿಸ್ಬಿಡಿ ಅಂತ ಹಿಂದುಳಿದ ವರ್ಗದಲ್ಲೇ ಇರ್ಬೋದಲ್ಲ ಎಲ್ಲರೂ ಹೋಗೋ ಅವಶ್ಯಕತೆ ಏನಿದೆ ಆ ಥರ ಮಾಡುವಂಥದ್ದಾದ ಈಗ ಈಗ ತಾವು ಕುಲಗುರುಗಳಿದ್ದೀರಿ ಕುರ್ಬಾ ಸಮುದಾಯಕ್ಕೆ ಈಗ ಅಂದರೆ ಈ ಹೋರಾಟದ ಹಿನ್ನೆಲೆಯನ್ನು ಬಿಟ್ಟು ನಾವೀಗ ರಾಜಕೀಯವಾಗಿ ರಾಜಕೀಯ ದೃಷ್ಟಿಕೋನದಿಂದ ಈ ಹೋರಾಟವನ್ನು ನೋಡೋದಾದರೆ ಸಿದ್ದರಾಮಯ್ಯನವರ ವರ್ಚಸ್ಸು ಇದರಲ್ಲಿ ಬಹಳ ಕುಂದು ಹೋಗಿದೆ ಅಂತ ರಾಜಕೀಯ ವಲಯದಲ್ಲಿ ಒಂದು ಚರ್ಚೆ ಇದೆ ನಾನು ಪದೇ ಪದೇ ಹೇಳ್ತೀನಿ ಇಂಥ ನೂರು ಸಂಘಟನೆ ಹುಟ್ಟುಗಂಡ್ರು ಕೂಡ ಸಿದ್ದರಾಮಯ್ಯನ ವರ್ಚಸ್ಸನ್ನು ಕುಂದಿಸ್ಲಿಕ್ಕೆ ಆಗೋದಿಲ್ಲ 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 ಎರಡನೇ ಮಾತು ಏನಂತಂದರೆ ಬಿ ಜೆ ಪಿಯವರ ಹೋರಾಟ ಇದ್ದಿದ್ದೇ ಕುರುಬ ಮತ ಪಡಿಬೇಕು ಅಂತ ಹೇಳುವಂಥದ್ದು ಬಿ ಜೆ ಪಿಯವರು ಎರಡು ಸಾವಿರದ ಇಪ್ಪತ್ತ್ ಸಾರ್ವತ್ರಿಕ ವಿಧಾನಸಭಾ ಚುನಾವಣೆಗೆ ಈಶ್ವರಪ್ಪನವರನ್ನು ಬಳಸ್ಕೊಂಡು ಕುರುಬಾ ವೋಟ್ ಬ್ಯಾಂಕಿನ ತೆಕ್ಕಿಯನ್ನು ತಮ್ಮ ವಶಕ್ಕೆ ತಗೋತಾ ಇದ್ದಾರೆ ಅಂತ ಅವರನ್ನು ಮುಂದೆ ಬಿಟ್ಟು ಅವರ ನೇತೃತ್ವದಲ್ಲಿ ಹೋರಾಟ ಆಗಿ ಸಿದ್ದರಾಮಯ್ಯವರನ್ನ ಹೊರಗಡೆಟ್ಟು ಇಂಥದ್ದೊಂದು ನಡೆದು ಕುರುಬಾ ಮತಗಳು ಬಿಜೆಪಿಗೆ ಟ್ರಾನ್ಸ್ಫರ್ ಆಗ್ತದೆ ಅಂತ ರಾಜಕೀಯ ವಲಯದಲ್ಲಿ ಚರ್ಚೆ ನಡೀತಾ ಇದೆ ಸರ್ ಟ್ರಾನ್ಸ್ಫರ್ ಅಂದ್ರೆ ಕುರುಬಾ ಮತ ಬಿಜೆಪಿಗೆ ಟ್ರಾನ್ಸ್ಫರ್ ಆಗೋದಿಲ್ಲ ಆಗೋದಿಲ್ಲ ಅನ್ನೋಕ್ಕಿಂತ ಈಶ್ವರಪ್ಪ ಅವ್ರ ಮುಂದಿಟ್ಟುಕೊಂಡು ಅವ್ರನ್ನ ಸಿದ್ದರಾಮಯ್ಯ ಡೌನ್ ಮಾಡಿ ಈಶ್ವರಪ್ಪು ನೆತ್ತಗಟ್ಟಿ ಮತ ಸೆಳೆಯುವಂಥದ್ದು ಅದು ಹೆಂಗೆ ಸಾಧ್ಯತೆ ಇದೆ ಇವೆಲ್ಲ ಒಂದು ತಮಾಷೆ ಆಗಂಥ ಮಾತುಗಳಲ್ವಾ ಆ ಥರದ್ದು ಏನು ನಡೀತಾ ಇಲ್ಲ ನಡೀತಿಲ್ಲ ಸರಿ ಇವತ್ತು ಪಂಚಮಸಾಲಿ ಪೀಠಾಧ್ಯಕ್ಷರುಗಳು ಒಂದು ಟು ಎ ಹೋರಾಟಕ್ಕೆ ರಾಜ್ಯ ಸರ್ಕಾರದ ಘಟಾನುಘಟಿ ಮಿನಿಸ್ಟ್ರುಗಳು ಶಾಸಕರು ಎಲ್ಲ ಅವರ ಮನವೊಲಿಸಲಿಕ್ಕೆ ಹೋಗಿದ್ದಾರೆ ನಿಮ್ಮ ಈ ಮುನ್ನೂರ ನಲ್ವತ್ತು ಕಿಲೋಮೀಟರ್ ಪಾದಯಾತ್ರೆಯಲ್ಲಿ ಯಾಕೆ ಸರ್ಕಾರದ ಈಶ್ವರಪ್ಪ ಬಿಟ್ಟರೆ ಬೇರೆ ಯಾರು ಪ್ರತಿನಿಧಿಗಳು ಬಂದಿಲ್ಲ ನಿಮ್ಮನ್ನು ಮಾತಾಡಿಸ್ಲಿಕ್ಕೆ ಎಲ್ಲರೂ ಬಂದಿದ್ದಾರಲ್ಲ ಆರ್ ಶಂಕರ್ ಬಂದಿದ್ದಾರೆ ಎಮ್ ಟಿ ವಿ ನಾಗರಾಜ್ ಅಲ್ಲೇ ಉದ್ಘಾಟನೆ ಮಾಡಿ ಚಾಲನೆ ಕೊಟ್ಟಿದ್ದಾರೆ ಎಲ್ಲರೂ ಬಂದಿದ್ದಾರೆ ಅಂತಂದರೆ ಇವತ್ತು ಸಂಧಾನ ನಡೆಸುವಂಥ ಯಾವುದೇ ಪ್ರಯತ್ನ ನೀವು ಪಾದಯಾತ್ರೆ ಮಾಡಿಬಿಡಿ ನಾವು ಮಾಡ್ತೀವಿ ಅಂತೇಳಿ ಹೇಳುವಂಥದ್ದು ಏನಾದರೂ ಹೇಳಿದ್ರು ಅವರು ಸರ್ಕಾರದ ಪ್ರತಿನಿಧಿಗಳು ಈ ಪಾದಯಾತ್ರೆ ಪ್ರಾರಂಭಕ್ಕಿಂತ ಮುಂಚೆ ಮತ್ತು ಪಾದ ಪಾದಯಾತ್ರೆ ಒಳಗಡೆ ರಾಜ್ಯ ಸರ್ಕಾರದ ಗೃಹ ಮಂತ್ರಿಗಳು ನಿರಂತರವಾಗಿ ನನ್ನ ಜೊತೆ ಸಂಪರ್ಕ ಇದ್ದರು ಪಾದಯಾತ್ರೆ ಮುಗಿಸ್ಕೊಂಡ್ ಮುಖ್ಯಮಂತ್ರಿಗಳ ಮುಖ್ಯಮಂತ್ರಿಗಳತ್ರ ಕೂತ್ಕೊಂಡು ಸಮಗ್ರವಾಗಿ ಚರ್ಚೆ ಮಾಡಿ ಒಂದು ಒಳ್ಳೆ ನಿರ್ಣಯಗಳನ್ನು ತೊಗೋಳೋಣ ಅನ್ನುವಂಥ ಮಾತನ್ನು ಮಾನ್ಯ ಗೃಹ ಸಚಿವರು ನಮ್ಮ ಜೊತೆ ಮಾತಾಡಿದ್ದಾರೆ ರಾಜ್ಯ ಸರ್ಕಾರಕ್ಕೆ ಕೇಂದ್ರ ಸರ್ಕಾರಕ್ಕೆ ಕನಕ ಗುರುಪೀಠದ ಒಂದು ಮನವಿ ಏನು ಒಂದು ಪ್ರಾಂತ್ಯದಲ್ಲಿರ್ತಕ್ಕಂಥ ಕುರುಬ ಸಮುದಾಯವನ್ನು ಎಷ್ಟಿ ಸೀಮೀಸಿತ ಮಾಡಿದಿರಲ್ಲ ಸೀಮಿತ ಮಾಡಿದಿರಲ್ಲ ಏನು ಕುರುಬ ಅನ್ನುವಂತಹ ಪದವನ್ನು ಕೊಡಗು ಜಿಲ್ಲೆ ಒಳಗಡೆ ಎಷ್ಟು ಕೊಟ್ಟಿದ್ದೀರಿ ಆದರೆ ಪ್ರಾಂತ್ಯವನ್ನು ಸೀಮಿತ ಮಾಡಿದಿರಿ ಆ ಪ್ರಾಂತ್ಯವಾರನ ಸೀಮಿತವನ್ನು ತೆಗೆದುಬಿಟ್ಟು ಅಖಂಡ ಕರ್ನಾಟಕದಲ್ಲಿರ್ತ ಕುರುಬರನ್ನು ಅರವತ್ತು ಲಕ್ಷ ಕುರುಬರನ್ನು ಎಷ್ಟು ಮೀಸಲಾತಿಗೆ ಒಳಪಡಿಸ್ರಿ ಅನ್ನುವಂಥದ್ದು ನಮ್ಮದು ಅಕ್ವತ್ತಾಯ ಕುರುಬ ಸಮುದಾಯಕ್ಕೆ ತಮ್ಮ ಮನವಿ ಏನು ಕುರುಬ ಸಮುದಾಯಕ್ಕೆ ನಮ್ಮ ಅನ್ನೋಕ್ಕಿಂತ ಏನು ಈ ಹೋರಾಟವನ್ನು ಪ್ರಾರಂಭ ಮಾಡಿದ್ದೀವಿ ಹೋರಾಟ ನಾಳೆ ನಾಡದೆ ನಮಗೆ ಇದಕ್ಕೆ ಉತ್ತರ ಸಿಗುತ್ತೆ ನಾವು ಜಯಿಸ್ಬಿಡ್ತೀವಿ ನಾವು ಬಿಡ್ತೀವಿ ಅನ್ನೋದಕ್ಕಿಂತ ಎಷ್ಟಿ ಸವಲತ್ತು ಸಿಗೋವರೆಗೂ ಕೂಡ ಸಮುದಾಯ ಈ ಹೋರಾಟದ ಜೊತೆಗೆ ಸ್ಪಂದಿಸಬೇಕು ಕೈ ಜೋಡಿಸ್ಬೇಕು ಶ್ರೀಮಠ ಯಾವಾಗ ಯಾವಾಗ ಆದೇಶ ಮಾಡುತ್ತೋ ಆವಾಗ ಈ ಹೋರಾಟದ ಜೊತೆಗೆ ಕೈ ಜೋಡಿಸಿದರೆ ನಮಗೆ ಸೂರ್ಯ ಹುಟ್ಟೋದು ಎಷ್ಟು ಸತ್ಯನೋ ಎಷ್ಟು ಸಿಗುವುದು ಕೂಡ ಅಷ್ಟೇ ಸತ್ಯ ಹಾಗಾಗಿ ಸಮಾಜ ಈ ಹೋರಾಟದಿಗೆ ಬೆನ್ನೆ ನಿಂತ್ಕೋಬೇಕು ಅನ್ನುವಂಥದ್ದೇ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಸ್ವಾಮೀಜಿಯವರೇ ಇಷ್ಟೊತ್ತಿಗೆ ಚರ್ಚೆಯಲ್ಲಿ ಪಾಲ್ಗೊಂಡ್ರೆ ತಮಗೆ ಧನ್ಯವಾದಗಳು ನಮಸ್ತೆ ಇದೇ ಈ ಹೊತ್ತಿನ ವಿಶೇಷ ನೋಡ್ತಾ ಇರಿ ನ್ಯೂಸ್ ಫಸ್ಟ್ ಪ್ರತಿಕ್ಷಣ ನಿಮ್ಮೊಂದಿಗೆ